श्री गुरुभ्यो नमः। हरि ओम सच्चिदानंद रूपाय विश्वोत्पत्यादि हेतवे तापत्रय विनाशाय श्री कृष्णाय वयम नमः। ಪರಮಾತ್ಮನ ಪಾದ ಪದ್ಮಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ, ಎಲ್ಲ ಆಧ್ಯಾತ್ಮಿಕ ಬಂಧುಗಳು, ಅಧ್ಯಾತ್ಮ ರಾಮಾಯಣದಲ್ಲಿ ಅರಣ್ಯಕಾಂಡವನ್ನು ನಾವು ಗಮನಿಸ್ತಾ ಇದ್ದೀವಿ. ಇದರಲ್ಲಿ 8ನೇ ಸರ್ಗ ಇವತ್ತಿನ ಪ್ರವಚನದಲ್ಲಿ ನಾವು ಮುಂದುವರಿಸೋಣ. ಶ್ರೀ ಮಹಾದೇವ ಉವಾಚ. ಶಿವ ಪಾರ್ವತಿಗೆ ತಿಳಿಸ್ತಾ ಇರುವಂಥದ್ದು. ಮಹಾದೇವ ನಿಂತೆಂದನು, ಶ್ರೀರಾಮನು ಮಾಯಾವಿಯು ಆದ ರಾಕ್ಷಸನನ್ನು, ಅಂದರೆ ಮಾರೀಚನನ್ನು ಒಂದು ತನ್ನ ಆಶ್ರಮಕ್ಕೆ ಹಿಂತಿರುಗಿ ಬರ್ತಾ ಇದ್ದಾನೆ. ಆಗ ದೂರದಲ್ಲಿ ಲಕ್ಷ್ಮಣ ದೀನವದನನಾಗಿ, ಅಂದರೆ ಸಪ್ಪೆ ಮುಖ ಹಾಕ್ಕೊಂಡು ತುಂಬ ಒಂದು ರೀತಿ ಬೇಸರದಿಂದ ತನ್ನ ಕಡೆ ಬರ್ತಾ ಇರೋದನ್ನ ಶ್ರೀರಾಮ ನೋಡಿದ್ನು. ರಾಮ ಆಗ ಮನಸ್ಸಿನಲ್ಲೇ ಆಲೋಚನೆ ಮಾಡಿದಂತೆ, ನಾನು ಮಾಯಾ ಸೀತೆಯನ್ನ ಅಥವಾ ಛಾಯಾ ಸೀತೆಯನ್ನ ಕುಟೀರದಲ್ಲಿ ಇರಿಸಿ ನಿಜವಾದ ಸೀತೆಯನ್ನ ಅಗ್ನಿಯಲ್ಲಿ ಇರುವಂತೆ ಆದೇಶಿಸಿರೋದು ಲಕ್ಷ್ಮಣನಿಗೆ ಗೊತ್ತಿಲ್ಲ. ಹಾಗಾಗಿ ಲಕ್ಷ್ಮಣ ಈಗ ದುಃಖ ಪಡ್ತಾ ಬರ್ತಾ ಇದ್ದಾನೆ. ನಾನೇನಾದರೂ ಈಗ ಲಕ್ಷ್ಮಣನಿಗೆ ಇರುವಂಥ ವಿಚಾರ ಹೇಳಿದೆ, ವಾಸ್ತವಿಕತೆ ಹೇಳಿದ್ರೆ ಮುಂದೆ ಇನ್ನು ಸೀತೆಯನ್ನು ಹುಡುಕುವ ನೆಪದಲ್ಲಿ ಲಂಕೆಗೆ ಹೋಗಿ ಅಲ್ಲಿ ಸಾವಿರಾರು ರಾಕ್ಷಸರ ಸಂಹಾರ ಆಗಬೇಕಾಗಿದೆ, ಅದು ನೆರವೇರಲ್ಲ. ಬ್ರಹ್ಮನಿಂದ ಪ್ರಾರ್ಥಿಸಲ್ಪಟ್ಟವನಾಗಿ ನಾನು ಮನುಷ್ಯ ರೂಪವನ್ನು ಧಾರಣೆ ಮಾಡ್ಕೊಂಡು ಬಂದಿದ್ದೀನಿ, ಮನುಷ್ಯ ಶರೀರವನ್ನು. ಹೀಗಾಗಿ ನಾನೀಗ ಸಾಮಾನ್ಯ ಮನುಷ್ಯನಂತೆಯೇ ನಾನೀಗ ವರ್ತನೆ ಮಾಡ್ತೀನಿ. ನಂತರ ನಾನು ಲಕ್ಷ್ಮಣ ಇಬ್ಬರು ಕೂಡ ಸೀತೆಯನ್ನು ಹುಡುಕ್ತಾ ಈ ಸಂದರ್ಭದಲ್ಲಿ ಹಲವಾರು ಜನ ಭಕ್ತರು ನನಗಾಗಿ ಕಾಯ್ತಾ ಇದ್ದಾರೆ, ಶ್ರೀರಾಮ ಬರ್ತಾನೆ ಅಂತ ಕಾಯ್ತಾ ಇದ್ದಾರೆ. ಅವರನ್ನೆಲ್ಲ ಭೇಟಿ ಮಾಡಿದಾಗತ್ತೆ ಲಂಕೆಗೆ ಹೋಗಿ ರಾಕ್ಷಸ ಸಂಹಾರ ಮಾಡಿ ಭೂಭಾರ ಹರಣ ಕೂಡ ಮಾಡಿದಾಗತ್ತೆ ಅಂತ ಹೇಳಿ ಯೋಚನೆ ಮಾಡ್ತಾ, ಇದೆಲ್ಲ ಆದ್ಮೇಲೆ ಸೀತೆಯನ್ನು ಪಡ್ಕೊಂಡು, ಅಗ್ನಿಯಲ್ಲಿರುವಂಥ ಸೀತೆಯನ್ನು ಪಡ್ಕೊಂಡು ನಾನು ಅಯೋಧ್ಯೆಗೆ ಹಿಂತಿರುಗ್ಬೋದು ಅಂತ ಯೋಚನೆ ಮಾಡಿ, ಇನ್ನೇನು ಲಕ್ಷ್ಮಣ ಹತ್ರ ಬಂದಾಗ ಲಕ್ಷ್ಮಣನನ್ನ ಕುರಿತು ರಾಮ ಹೇಳ್ತಾ ಇದ್ದಾನಂತೆ, ನೀನು ಸೀತೆಯನ್ನು ಕಾಯ್ತಾ ಕುಟೀರದ ಬಳಿಯೇ ಇರುವಂತ ಹೇಳಿದ್ದೆ, ಇಲ್ಲಿಗೆ ಯಾಕೆ ಬಂದೆ ಸೀತೆಯನ್ನು ಬಿಟ್ಟು ಅಂತ ಕೇಳ್ತಾ ಇದ್ದ. ನೀನು ಈ ಕಡೆ ಬಂದಿದ್ದನ್ನ ನೋಡಿ ನನಗೆ ಯಾಕೋ ಸಂಶಯ ಆಗಿದೆ, ಭಯ ಆಗಿದೆ. ಮೊದಲೇ ಇದು ರಾಕ್ಷಸರು ವಾಸ ಮಾಡುವಂಥ ಸ್ಥಳ, ಈಗ ಯಾವ ರಾಕ್ಷಸ ಸೀತೆಯನ್ನ
ಕದ್ಕೊಂಡೋದ್ನೋ ಅಥವಾ ಯಾರು ತಿಂದಾಕಿದ್ನೋ ಏನಾಯ್ತೋ ಗೊತ್ತಿಲ್ವಲ್ಲ, ನೀನ್ ಯಾಕೆ ಬಂದೆ ಈ ಕಡೆ ಅಂತ ಲಕ್ಷ್ಮಣನನ್ನ ಕೇಳ್ತಾ ಇದ್ದ. ಆಗ ಲಕ್ಷ್ಮಣ ಹೇಳ್ತಾ ಇದ್ದಾನೆ, ನಾನು ಸೀತಾ ಮಾತೆಗೆ ಹೇಳಿದೆ ರಾಮನ ಕೂಗಲ್ಲ ಇದು, ಅರಸನ ಕೂಗು, ರಾಮನಿಗೇನು ತೊಂದರೆ ಆಗಿಲ್ಲ ಅಂತ. ನಾನು ಅಲ್ಲೇ ನಿಂತಿದ್ರೆ ಆದರೆ ಸೀತಾ ಮಾತೆ ಇದನ್ನ ಒಪ್ಪಲಿಲ್ಲ. ಆ ರಾಕ್ಷಸನ ಕೂಗು ಕೇಳಿ ನಿನ್ನದೇ ಕೂಗು ಅಂತ ತಿಳ್ಕೊಂಡು ತಕ್ಷಣವೇ ಇಲ್ಲಿಂದ ಹೋಗಿ ರಾಮನನ್ನ ಕಾಪಾಡು ಅಂತೆಲ್ಲ ಹೇಳಿ ಕೆಟ್ಟ ಕೆಟ್ಟ ಮಾತುಗಳನ್ನೆಲ್ಲ ಹೇಳಿದ್ಲು. ಹಾಗಾಗಿ ನನಗೆ ಅದನ್ನು ಕೇಳಕ್ಕಾಗದೆ ಕೊನೆಗೆ ನಿನ್ನನ್ನು ಹುಡುಕ್ತಾ ಇಲ್ಲಿಗೆ ಬರೋ ಹಾಗಾಯಿತು ಅಂತ ಹೇಳಿದನು. ರಾಮ ಹೇಳಿದಂತೆ, ಏನೇ ಆದರೂ ನೀನು ಮಾಡಿದ್ದು ತಪ್ಪೇನೆ, ನಡಿ ಬೇಗ ಹೋಗೋಣ ಆಶ್ರಮದ ಹತ್ರ, ಕುಟೀರದ ಹತ್ರ ಹೋಗೋಣ ಅಂತ ಹೇಳಿ ಬೇಗ ಬೇಗ ಆಶ್ರಮದ ಬಳಿಗೆ ಬಂದಿದ್ದಾರಿಬ್ರು. ಅಲ್ಲಿ ರಾಮ ನೋಡ್ತಾ ಇದ್ದಾನೆ, ಒಳಗಡೆ ಹೋಗಿ ನೋಡ್ತಾನೆ, ಅಲ್ಲಿ ಸೀತೆ ಕಾಣ್ತಾ ಇಲ್ಲ. ಪಕ್ಕದಲ್ಲಿ ಏನಾದ್ರು ಹೋಗಿರ್ಬೋದ ಹತ್ತಿರದಲ್ಲಿ ಅಂತೆಲ್ಲ ಹುಡುಕಿ ನೋಡ್ತಾನಂತೆ, ಎಲ್ಲೂ ಕಾಣ್ತಾ ಇಲ್ಲ. ಆಗ ಶ್ರೀರಾಮ ಕೂಗ್ತಾ ಇದ್ದಾನೆ, ಸೀತಾ ಸೀತಾ ಅಂತ. ಎಲ್ಲಿಯೂ ಸೀತೆಯನ್ನ ಕಾಣದೆ ಶ್ರೀರಾಮ ಈಗ ಸಾಮಾನ್ಯ ಮನುಷ್ಯನಂತೆ ಶೋಕವನ್ನ ಹೊಂದ್ತಾ ಇದ್ದಾನಂತೆ, ಅಳ್ತಾ ಇದ್ದಾನಂತೆ ಶ್ರೀರಾಮ. ಅಲ್ಲಿರುವಂತಹ ಪಕ್ಷಿಗಳು, ವನಚರಗಳು, ವನದೇವಿ ಎಲ್ಲರಿಗೂ ಕೂಡ ಕೇಳ್ಕೊಳ್ತಾ ಇದ್ದಾನಂತೆ ಶ್ರೀರಾಮ, ನನ್ನ ಸೀತೆಯನ್ನು ಏನಾದರೂ ನೀವು ನೋಡಿದ್ರ ಬೇಗ ನನಗೆ ತಿಳಿಸಿ ಅಂತೆಲ್ಲ ತನ್ನ ಭಾವನೆಯನ್ನು ವ್ಯಕ್ತಪಡಿಸ್ತಾ ಇದ್ದಾನೆ. ಮುಂದಿನ ಶ್ಲೋಕದಲ್ಲಿ ನಾವು ನೋಡುವಂಥ ವಿಚಾರ ಬಹಳ ಅದ್ಭುತವಾದ್ದು. ಆನಂದೋ ಅಪಿ ನ ಶೋಚತ್ತಾಂ ಅಚಲೋ ಅಪಿ ಅನುಧಾವತಿ. ಶ್ರೀರಾಮ ಆನಂದ ಸ್ವರೂಪ, ಆದರೂ ಕೂಡ ಸೀತೆಯನ್ನ ಕುರಿತು ಶೋಕಪಟ್ಟನಂತೆ. ಅಚಲೋ ಅಪಿ, ಚಲನೆ ಇಲ್ಲದವನು, ಅಚಲನಾದವನು ಶ್ರೀರಾಮ. ಆದರೂ ಸೀತೆಯನ್ನ ಹುಡುಕ್ತಾ ಚಲಿಸ್ತಾ ಇದ್ದಾನಂತೆ. ಮಮ ಜಾಯೇತಿ ಸೀತೇತಿ ವಿಲಲಾಪಾತಿ ದುಃಖಿತಃ. ಅಖಂಡವಾದ ಆನಂದ ಸ್ವರೂಪನಾದ ಶ್ರೀರಾಮ, ನಾನು ನನ್ನದು ಅನ್ನುವಂಥ ಯಾವುದೇ ಮೋಹ ಮಮಕಾರದ ಭಾವನೆ ಇಲ್ಲದಂತಹ ಸಚ್ಚಿದಾನಂದ ಸ್ವರೂಪ, ಅಖಂಡ ಪ್ರಜ್ಞಾನಜ್ಞ ಅಂದರೆ ಜ್ಞಾನ ಸ್ವರೂಪ. ಆದರೂ ಕೂಡ ಸೀತೆಯ ನೆನಪಿನಲ್ಲಿ ಕಣ್ಣೀರನ್ನು ಸುರಿಸಿದಂತೆ. ರಘೋತ್ತಮನಾದ ರಾಮನು ಹೀಗೆ ಮಾಯೆಯನ್ನು ಆಶ್ರಯಿಸಿ ತಾನು ಅಸಂಗನಾದರೂ ಆಸಕ್ತಿ ಉಳ್ಳವನಂತೆಯೇ ಮೂಢರಿಗೆ ಕಂಡುಬರುತ್ತಿದ್ದನು, ತತ್ವವನ್ನು ಬಲ್ಲವರಿಗೆ ಹಾಗೆ ಕಂಡುಬರಲಿಲ್ಲ. ಸೊ ಅಧ್ಯಾತ್ಮ ರಾಮಾಯಣದ ಒಂದು ವಿಶೇಷತೆ ಈ ಶ್ಲೋಕದಲ್ಲಿ ನಮಗೆ ಈಗ ಕಂಡುಬರುತ್ತೆ. ಚಲನೆ ಇಲ್ಲದೇ ಇದ್ರೂ ಚಲಿಸೋ ಹಾಗೆ ಕಾಣ್ತಾ ಇದ್ದಾನೆ ಶ್ರೀರಾಮ.
ಶ್ರೀರಾಮ ಅಂದರೆ ಪರಬ್ರಹ್ಮ ಸ್ವರೂಪ. ಪರಮಾತ್ಮನಿಗೆ ಯಾವುದೇ ನಿಮಿತ್ತ ಇಲ್ಲದೆ ಇರೋದ್ರಿಂದ, ಅಂದರೆ ಯಾವುದೇ ಒಂದು ಕಾರಣ ಇಲ್ಲ ಚಲಿಸೋದಕ್ಕೆ. ಹಾಗೆ ಪರಮಾತ್ಮನಿಗೆ ಯಾವುದೇ ಸಂಕಲ್ಪ ಇಲ್ಲ. ಯಾವಾಗ ಸಂಕಲ್ಪ ಇರುತ್ತೋ ಆಗ ಕಾರ್ಯಕ್ಕೆ ಅದು ಕಾರಣ ಆಗುತ್ತೆ. ಆ ಕಾರ್ಯವನ್ನ ಮಾಡೋದಕ್ಕಾಗಿ ಚಲಿಸುತ್ತೆ ಮನಸ್ಸು ಶರೀರಗಳು. ಆದರೆ ಪರಮಾತ್ಮ ನಿಶ್ಚಲ ನಿಷ್ಕ್ರಿಯ, ಆದರೂ ಕೂಡ ಚಲಿಸುವಂತೆ ಕಂಡು ಬಂದಂತೆ. ಯಾರಿಗೆ? ಮೂಢರಿಗೆ. ಅದನ್ನೇ ಇಲ್ಲಿ ಹೇಳ್ತಾ ಇದೆ, ಮೂಢಾನಾಂ ಭಾತಿ ತತ್ವವಿದಾಂ ನಹಿ. ಯಾರು ಜ್ಞಾನಿಗಳು ಅವರಿಗೆ ಶ್ರೀರಾಮ ಈಗಲೂ ಕೂಡ ನಿಶ್ಚಲನಾಗಿ, ಅಖಂಡ ಜ್ಞಾನ ಸ್ವರೂಪನಾಗಿ, ಸಚ್ಚಿದಾನಂದನಾಗಿ, ಅಸಂಗನಾಗಿ, ಅನಾಸಕ್ತನಾಗಿಯೇ ಇದ್ದಾನೆ, ಪರಬ್ರಹ್ಮ ಸ್ವರೂಪನಾಗಿಯೇ ಇದ್ದಾನೆ. ಆದರೆ ಯಾರು ಮೂಢರೋ ಅವರಿಗೆ ಸೀತೆಯನ್ನು ಹುಡುಕ್ತಾ ಅಳ್ತಾ ಕಾಡಿನಲ್ಲಿ ಅಲೆಯೋ ಹಾಗೆ ಕಂಡು ಬರ್ತಾ ಇದ್ದಾನೆ. ಹಾಗೇನೆ ಯಾವುದೇ ಅಂಗ ಇಲ್ಲದೆ ಇದ್ರೂ ಕೂಡ ಸಂಘವನ್ನ ಹೊಂದಿರೋ ಹಾಗೆ, ಆಸಕ್ತನಾಗಿರೋ ಹಾಗೆ ವ್ಯಕ್ತವಾಗ್ತಾ ಇದ್ದಾನೆ, ಅಥವಾ ನಾಟಕವನ್ನ ಆಡ್ತಾ ಇದ್ದಾನೆ. ಈ ತತ್ವವನ್ನು ತಿಳಿದವರು ಅಂದ್ರೆ ಯಾರು? ತತ್ವಜ್ಞಾನಿಗಳು ಅಂತ. ತತ್ವಜ್ಞಾನಿಗಳು ವಿವೇಕಿಗಳಾಗಿರ್ತಾರೆ. ಈ ವಿವೇಕ ಅನ್ನುವಂಥದ್ದು ಆಧ್ಯಾತ್ಮಿಕ ದೃಷ್ಟಿಕೋನದ ಒಂದು ಶಕ್ತಿ, ಅದು ವಿವೇಕ ಜಾಗೃತಿ ಅಂತ ಕರೀತಾರೆ. ವಿವೇಕ ಜಾಗೃತವಾಗಿದ್ದಾಗ ಅವರ ದೃಷ್ಟಿಕೋನವೇ ಬೇರೆ. ಸಾಮಾನ್ಯರು ಏನು ಜಗತ್ತನ್ನು ನೋಡ್ತಾ ಇದ್ದಾರೋ, ಜಗತ್ತಿನ ಆಗು ಹೋಗುಗಳನ್ನ, ಆ ರೀತಿ ವಿವೇಕಿಗಳು ಜಗತ್ತನ್ನು ನೋಡೋದಿಲ್ಲ. ಮತ್ತು ಅವ್ರು ಏನು ನೋಡ್ತಾ ಇರ್ತಾರೆ ಅಂದರೆ, ನಿಶ್ಚಲವಾದ ಬದಲಾವಣೆ ಹೊಂದದೇ ಇರುವಂತಹ ಸತ್ಯವನ್ನು ಮಾತ್ರ ನೋಡ್ತಾ ಇರ್ತಾರೆ ಯಾವಾಗಲೂ. ಮೂಢರು ಸದಾ ಬದಲಾವಣೆಯನ್ನು ನೋಡ್ತಾ ಇರ್ತಾರೆ. ಸದಾ ಬದಲಾಗ್ತಾ ಇರೋದು ಶರೀರ, ಸದಾ ಬದಲಾಗ್ತಾ ಇರುವಂಥದ್ದು ಮನಸ್ಸು, ಸದಾ ಬದಲಾವಣೆಗೊಳಪಡ್ತಾ ಇರೋದು ಬಾಹ್ಯ ಪ್ರಕೃತಿ, ಆ ಪ್ರಕೃತಿಯಲ್ಲಿರುವಂತಹ ಜೀವಿಗಳು, ಹಲವಾರು ಘಟನೆಗಳು ಬದಲಾಗ್ತಾನೇ ಇರುತ್ತಿವೆಲ್ಲ. ಯಾವಾಗಲೂ ಬದಲಾಗ್ತಾ ಇರುವಂತಹ ನಶ್ವರವಾಗಿರೋ ಜಗತ್ತು, ಜೀವಿಗಳು, ಘಟನೆಗಳನ್ನೇ ನೋಡ್ತಾ ಇರ್ತಾರೆ. ಅವ್ರಿಗೆ ಅದು ಬಿಟ್ಟು ಬೇರೇನು ನೋಡಕ್ ಗೊತ್ತಿಲ್ಲ. ಆದರೆ ವಿವೇಕಿಗಳು ಈ ನಶ್ವರವಾದ ಜಗತ್ತನ್ನು ನೋಡ್ತಾ ಇದ್ರು ಕೂಡ ಅದರ ಹಿಂದೆ ಸತ್ಯ ಇದೆ. ಆ ಸತ್ಯವನ್ನೇ ನಾವು ಸಚ್ಚಿದಾನಂದ ಅಂತ ಕರಿತೀವಿ. ಪರಮಾತ್ಮ ತತ್ವವನ್ನು ಅವರು ನೋಡ್ತಾ ಇರ್ತಾರೆ. ಮೂರ್ಖರಿಗೂ ತತ್ವಜ್ಞಾನಿಗಳಿಗೂ ಇರುವಂಥ ವ್ಯತ್ಯಾಸ ಇದೆ. ಕಂಡು ಕಾಣದಂತಿರುವಂತಹ ತತ್ವಜ್ಞಾನವನ್ನು ಅರಿತು ಅದನ್ನು ನೋಡೋದೇ, ಎಲ್ಲ ಕಡೆ ಆ ತತ್ವವನ್ನು ಕಾಣುವಂಥದ್ದೇ ಜ್ಞಾನಿಗಳ ಒಂದು ಮಹಿಮೆ. ಹೀಗಾಗಿ ನರರೂಪಧಾರಿಯಾಗಿರುವಂತಹ ಶ್ರೀರಾಮ ನರಲೀಲೆಯನ್ನ ಮಾಡಬೇಕಾಗಿದೆ. ಯಾಕೆಂದರೆ ಅವತರಿಸಿ ಬಂದಂಥ ಉದ್ದೇಶ
ಇನ್ನು ಬಹಳಷ್ಟು ಕೆಲಸ ಆಗಬೇಕಾಗಿದೆ. ನರನಂತೆಯೇ ಸಾಮಾನ್ಯ ನರರು ಮನುಷ್ಯರು ಹೇಗೆ ನಡ್ಕೊಳ್ತಾರೋ ತಮ್ಮ ಪ್ರೀತಿ ಪಾತ್ರರನ್ನು ಕಳ್ಕೊಂಡಾಗ ಅಥವಾ ಏನಾದರೂ ಕಷ್ಟಗಳು ಬಂದಾಗ ಅವರಲ್ಲಿ ಎಂತಹ ಒಂದು ನಡವಳಿಕೆ ಇರುತ್ತೋ ಅದೇ ರೀತಿಯಲ್ಲಿ ಶ್ರೀರಾಮ ಇಲ್ಲಿ ಪತ್ನಿಯನ್ನು ಕಳೆದುಕೊಂಡು ಅಳುವಂತೆ ಆಕೆಯನ್ನು ಹುಡುಕ್ತಾ ಕಾಡಿನಲ್ಲೆಲ್ಲ ಅಲಿತಾ ಇರೋ ಹಾಗೆ ಶ್ರೀರಾಮ ನಾಟಕ ಆಡ್ತಾ ಇದ್ದಾನೆ ಅಂತ ಅರ್ಥ, ತೋರಿಕೆ ಆಗ್ತಾ ಇದ್ದಾನೆ. ಆದರೆ ವಾಸ್ತವವಾಗಿ ಅವನು ಚಲಿಸ್ತಾನೇ ಇಲ್ಲ, ಶೋಕ ಏನೂ ಇಲ್ಲ, ಹೊರಗಡೆ ಶಾರೀರಿಕವಾಗಿ ಹಾಗೆ ಕಾಣಿಸ್ಕೊಳ್ತಾ ಇದ್ದಾನೆ. ಹೀಗೆ ಮುಂದೆ ಬರ್ತಾ ಇದ್ದಾಗ ದಾರಿಯಲ್ಲಿ ರಥದ ಮುರ ವಸ್ತುಗಳು, ರಥದ ಚಕ್ರ, ಆ ರಥದ ಮೇಲಿರುವಂಥ ಒಂದು ಛತ್ರಿ, ಈ ಥರದ್ದೆಲ್ಲ ಒಂದಷ್ಟು ವಸ್ತುಗಳು ಬಿದ್ದಿರೋದನ್ನ ಕಂಡಿದೆ. ಆಗ ಲಕ್ಷ್ಮಣನಿಗೆ ಹೇಳ್ತಾ ಇದ್ದಾನೆ ರಾಮ, ಯಾರೋ ಒಬ್ಬ ಸೀತೆಯನ್ನ ಕದ್ಕೊಂಡು ಹೋಗುವಾಗ ಅವನ ಜೊತೆ ಇನ್ಯಾರೋ ಒಬ್ಬ ಯುದ್ಧ ಮಾಡಿ ಆಕೆಯನ್ನು ಅಪಹರಿಸಿದ ಹಾಗೆ ಕಾಣ್ತಾ ಇದೆ. ನೋಡು, ಇಲ್ಲೆಲ್ಲ ಏನೋ ಒಂದು ಗಲಾಟೆ ಆಗಿದೆ, ಇಲ್ಲಿ ಎಲ್ಲ ಮುರಿದು ಬಿದ್ದಿದೆ ಅಂತ ಲಕ್ಷ್ಮಣನಿಗೆ ಹೇಳ್ತಾ ಇದ್ದ. ಸ್ವಲ್ಪ ಮುಂದೆ ಹೋದಾಗ ಅಲ್ಲಿ ದೊಡ್ಡ ಶರೀರದ ಗಾತ್ರದಲ್ಲಿ ಒಂದು ದೊಡ್ಡ ಪಕ್ಷಿ, ಅದೇ ಜಟಾಯು. ಆ ಜಟಾಯು ಬಿದ್ದಿರೋದನ್ನ ನೋಡ್ತಾನೆ. ನೋಡಿದಾಗ ಓ, ಇವನು ಯಾರೋ ರಾಕ್ಷಸ ಅಂತ ತಕ್ಷಣ ಭಾವಿಸಿದ್ರು ಕೂಡ ಹತ್ರ ಬಂದು ನೋಡಿದ್ರೆ ಜಟಾಯು, ಈಗಾಗಲೇ ಹಿಂದೆ ನೋಡಿದ್ರಲ್ಲ. ಆಗ ಜಟಾಯು ರಾಮನನ್ನ, ರಾಮ ಅಲ್ಲಿಗೆ ಬಂದಿದ್ದನ್ನ ನೋಡಿ ಜಟಾಯು ಹೇಳ್ತಾ ಇದ್ದಾನೆ, ನಿನ್ನ ಪತ್ನಿಯಾದ ಸೀತೆಯನ್ನ ರಾವಣ ಎಂಬುವನು ಕದ್ದುಕೊಂಡು ಹೋಗ್ತಾ ಇದ್ದ. ಆಗ ನಾವು ಅವನ ಮೇಲೆ ಆಕ್ರಮಣ ಮಾಡಿದೆ, ಅವನ ರಥ ಇದನ್ನೆಲ್ಲ ಕೂಡ ಮುರಿದಾಕ್ದೆ, ಅವನನ್ನು ತಡೆದೆ. ಆದರೆ ಅವನಾದರೂ ಮಹಾ ಪರಾಕ್ರಮಶಾಲಿ, ಅವನು ನನ್ನ ಒಂದು ರೆಕ್ಕೆಯನ್ನೇ ಕತ್ತರಿಸ್ಬಿಟ್ಟ. ಹೀಗಾಗಿ ನಾನು ಹಾರಕದೆ ನಿನ್ನ ಪತ್ನಿಯನ್ನು ಕಾಪಾಡೋಕ್ಕಾಗದೆ ಇಲ್ಲೇ ಬಿದ್ದೋದೆ. ಆಗ ಅವನು ಪುಷ್ಪಕ ವಿಮಾನ ಆಕಾಶ ಮಾರ್ಗದಲ್ಲಿ ದಕ್ಷಿಣಾಭಿಮುಖವಾಗಿ ಅವನು ಸೀತಾದೇವಿಯನ್ನ ಕದ್ದುಕೊಂಡು ಹೊರಟೋದ. ನಾನು ನಿನ್ನ ಪತ್ನಿಯನ್ನು ಕಾಪಾಡಕ್ಕಾಗಲಿಲ್ಲ ಅಂತ ಹೇಳಿ ದುಃಖಪಟ್ಟನಂತೆ, ಮತ್ತೆ ರಕ್ತದ ಮಡುವಿನಲ್ಲಿ ಬಿದ್ದಿದ್ದಾನೆ. ಈ ವಿಚಾರಗಳನ್ನ, ಮಾತುಗಳನ್ನ ಕೇಳ್ತಾ ಇದ್ದಾಗಲೇ ರಾಮನಿಗೆ ಬಹಳ ದುಃಖ ಆಗಿದೆ. ಈಗ ರಾಮ ಭಾವಿಸಿದ ಹಾಗೆ ಸೀತೆಯ ಅಪಹರಣ ಆಗಿದೆ ಅನ್ನೋದು ಗೊತ್ತಾಗಿದೆ. ಈಗ ಜಟಾಯುವಿನ ಕುರಿತು ಹೇಳ್ತಾ ಇದ್ದಾನೆ, ಅವನು ಯಾರು, ರಾವಣ ಅನ್ನೋನು ಯಾರು, ಯಾಕೆ ಸೀತಾದೇವಿಯನ್ನು ಎತ್ಕೊಂಡೋದ ಅಂತೆಲ್ಲ ಕೇಳಿದಾಗ ಜಟಾಯು ಹೇಳ್ತಾ ಇದ್ದಾನೆ, ಅವನ ಬಗ್ಗೆ ನನಗೇನು ಅಷ್ಟು ಗೊತ್ತಿಲ್ಲ, ಒಟ್ಟಿನಲ್ಲಿ ಅವನು ದಕ್ಷಿಣಾಭಿಮುಖವಾಗಿ ಹೋದ, ಅವನು ಭಯಂಕರ ಪರಾಕ್ರಮವುಳ್ಳವನು, ಹೀಗೆ ಅವನು ಆಕಾಶ ಮಾರ್ಗದಲ್ಲಿ ಹೋದ, ನನಗೀಗ ಪ್ರಾಣ ಹೋಗುವಂಥ ಸ್ಥಿತಿ ಬಂದ್ಬಿಟ್ಟಿದೆ, ನನ್ನ ಪುಣ್ಯದಿಂದ ನಿನ್ನನ್ನು ನಾನು ಈ ಪ್ರಾಣ ಹೋಗುವಂಥ ಸಮಯದಲ್ಲಿ ದರ್ಶನ ಮಾಡುವಂತಾಗಿದೆ, ಹೀಗಾಗಿ ನಾನು ನಿಜವಾಗಿ ಕೂಡ ಭಾಗ್ಯವಂತ ಅಂತ ಹೇಳಿ ಜಟಾಯು ಇನ್ನೇನು ಪ್ರಾಣ ಬಿಡುವಂಥ ಸಂದರ್ಭದಲ್ಲಿ ರಾಮನ ಕುರಿತು ಹೀಗೆ ಹೇಳ್ತಾ ಇದ್ದಾನೆ. ಆಮೇಲೆ ನೀನು ಮಾಯೆಯಿಂದ ಮನುಷ್ಯ ರೂಪವನ್ನು ಧಾರಣೆ ಮಾಡಿ ಬಂದಿದೆಯಾ ಅಂತ ನನಗೆ ಗೊತ್ತು. ನಾನೀಗ ಶರೀರ ಬಿಡುವಂಥ ಕಾಲದಲ್ಲಿ ವಿಷ್ಣು ಎಂಬ ಪರಮಾತ್ಮನಾಗಿರುವ ನಿನ್ನನ್ನು ನಾನು ನೋಡ್ತಾ ಇದ್ದೀನಿ. ನೀನು
ದಯಮಾಡಿ ನನ್ನ ಬಳಿಗೆ ಬಂದು ನನ್ನ ಸ್ಪರ್ಶ ಮಾಡು. ನಿನ್ನ ಸ್ಪರ್ಶದಿಂದ ನನಗೆ ಒಳ್ಳೆಯದಾಗತ್ತೆ, ನನಗೆ ಮುಕ್ತಿ ಸಿಗತ್ತೆ ಅಂತ ಕೇಳ್ಕೊಳ್ತಾ ಇದ್ದಾನೆ. ಆಗ ಕಣ್ಣೀರಿನಿಂದ ಕೂಡಿದ ರಾಮನು ಬಂದು ತನ್ನ ಬಂಧುವಿನಂತೆ ನೆಂಟನಂತೆ ಆ ಜಟಾಯುವನ್ನು ನೋಡಿ ದುಃಖಪಟ್ಟು ಜಟಾಯುವನ್ನು ಸ್ಪರ್ಶ ಮಾಡಿದನೆ. ನಂತರ ಜಟಾಯು ಪ್ರಾಣತ್ಯಾಗ ಮಾಡಿದನು. ಲಕ್ಷ್ಮಣನಿಗೆ ಹೇಳಿ ಒಣಗಿರುವಂತಹ ಕಟ್ಟಿಗೆಗಳನ್ನೆಲ್ಲ ತರಿಸಿ ಚಿತೆಯನ್ನು ಸಿದ್ಧ ಮಾಡಿ ಜಟಾಯುವನ್ನು ಅಲ್ಲಿ ಚಿತೆಗೆ ಆಹುತಿ ಶರೀರವನ್ನು ಅಂತ್ಯ ಸಂಸ್ಕಾರವನ್ನು ಮಾಡಿದನು. ಆಮೇಲೆ ಅಲ್ಲೇ ಯಾವುದೋ ಒಂದು ಮೃಗವನ್ನು ಕೊಂದು ಮಾಂಸದ ತುಂಡುಗಳನ್ನು ಮಾಡಿ ಅಲ್ಲಿ ಹರಡಿ ಇತರ ಪಕ್ಷಿಗಳು ಅದನ್ನು ತಿಂದು ಈ ಪಕ್ಷಿರಾಜನ ಆತ್ಮಕ್ಕೆ ತೃಪ್ತಿಯಾಗಲಿ ಅಂತ ಪ್ರಾರ್ಥನೆ ಮಾಡಿದನು. ಆಮೇಲೆ ರಾಮ ಹೇಳಿದಂತೆ, ಎಲೈ ಜಟಾಯುವೆ, ನನ್ನ ಸ್ಥಾನವನ್ನು ನೀನು ಹೊಂದುವವನಾಗು. ಈ ಜಗತ್ತಿನಲ್ಲಿ ಇವರೆಲ್ಲ ನೋಡುತ್ತಿರುವಂತೆಯೇ ನನಗೆ ಸಮಾನವಾದ ರೂಪವನ್ನು ಪಡೆಯುವವನಾಗು. ಹಾಗೆ ಹೇಳ್ತಾ ಇದ್ದಾಗಲೇ ಆ ಪಕ್ಷಿಯ ಶರೀರದಿಂದ ಹೊರಬಂದಂತಹ ದೈವಿನ ಆತ್ಮ ದಿವ್ಯವಾದ ಪ್ರಕಾಶದಿಂದ ಹೊಳಿತಾ ಇದೆ. ಅದೇ ಸಂದರ್ಭಕ್ಕೆ ಹೊಳೆಯುತ್ತಿರುವ ಒಂದು ವಿಮಾನ ಅಲ್ಲಿಗೆ ಬಂದು ಇಳಿದಿದೆ. ಜಟಾಯುವಿನ ಆತ್ಮ ವಿಷ್ಣುವಿನ ರೂಪವನ್ನು ಪಡ್ಕೊಂಡಿದೆ. ಶಂಖಚಕ್ರ ಗದಾಪದ್ಮಧಾರಿಯಾಗಿ ವಿಷ್ಣುವಿನಂತೆಯೇ ಇರುವಂತಹ ಚತುರ್ಭುಜಗಳನ್ನು ಹೊಂದಿ ವಿಷ್ಣುವಿನ ರೂಪವನ್ನೇ ಪಡ್ಕೊಂಡು ಆ ವಿಮಾನವನ್ನು ಹತ್ತಿದೆ ಅದು. ಆ ರೂಪ ಅಂದರೆ ಜಟಾಯು ಸಾರೂಪ್ಯ ಪಡ್ಕೊಂಡ ಪರಮಾತ್ಮನ ಸಾರೂಪ್ಯವನ್ನೇ, ಅಂದರೆ ಸಾರೂಪ್ಯ ಅಂದರೆ ಪರಮಾತ್ಮನಂತೆಯೇ ರೂಪವನ್ನು ಉಳ್ಳಂಥದ್ದು. ಹಾಗೆ ಆ ವಿಮಾನದಲ್ಲಿ ಕೂಡ ವಿಷ್ಣುವಿನಂತೆಯೇ ರೂಪವನ್ನುಳ್ಳ ನಾಲ್ಕು ಪರಿವಾರದವರು, ಅಂದರೆ ಭಗವಂತನ ಪಾರ್ಷದರು ಅಂತ ಕರೀತಾರೆ, ಅವರು ಬಂದು ಆ ವಿಮಾನದಲ್ಲಿ ಈ ಜಟಾಯುವಿನ ಆತ್ಮವನ್ನು ಈತನನ್ನು ಕರ್ಕೊಂಡು ಹೋಗಕ್ಕೆ ಬಂದಿದ್ದಾರೆ. ಸಾರೂಪ್ಯ ಮುಕ್ತಿಯನ್ನು ಪಡ್ಕೊಳ್ಳೋಕ್ಕೆ ಕಾರಣ ಏನು ಅಂದಾಗ, ಭಾಗವತದಲ್ಲಿ ಹೇಳೋ ಹಾಗೆ ಮರಣ ಕಾಲದಲ್ಲಿ ನಮಗೆ ಯಾವ ರೂಪ ಮನಸ್ಸಿಗೆ ಬರುತ್ತೋ ಆ ರೂಪವನ್ನೇ ಅದು ಆ ಆತ್ಮ ಹೊಂದುತ್ತಂತೆ. ಯಾವ ಭಾವನೆ ಬಲವಾಗಿ ಮನಸ್ಸಿನಲ್ಲಿ ಬರುತ್ತೋ ಆ ಭಾವಕ್ಕೆ ತಕ್ಕಂತೆ ಆ ಜೀವಿಗೆ ಅಂತಹ ಆಗುತ್ತೆ. ಜಟಾಯುವಾದರೂ ಶ್ರೀರಾಮನನ್ನ ಕೇವಲ ನರರೂಪಧಾರಿಯಾಗಿ ನೋಡಿಲ್ಲ, ಧನುರ್ಧಾರಿ ಇರುವಂತಹ ಬರೀ ರಾಮನನ್ನ ಮಾತ್ರ ನೋಡಿಲ್ಲ, ಶ್ರೀರಾಮ ಸಾಕ್ಷಾತ್ ವಿಷ್ಣುವೇ ಅನ್ನುವಂಥ ಭಾವದಿಂದ ನೋಡಿದ್ರಿಂದ ಆ ವಿಷ್ಣುವಿನ ಭಾವದಲ್ಲೇ ಶರೀರವನ್ನು ಬಿಟ್ಟಿದ್ರಿಂದ ವಿಷ್ಣುವಿನ ರೂಪವನ್ನೇ ಆ ಜಟಾಯುವಿನ ಆತ್ಮ ಆ ರೂಪವನ್ನು ಪಡ್ಕೊಂಡು ಅದು ಮುಕ್ತಿಯನ್ನ ಸಾರೂಪ್ಯ ಮುಕ್ತಿ ಅಂತ ವಿಷ್ಣುವಿನಂತೆಯೇ ರೂಪವನ್ನು ಪಡ್ಕೊಂಡು ಮುಕ್ತಿಯನ್ನು ಪಡೆದಿದೆ. ಮರಣ ಕಾಲದಲ್ಲಿ ನಾವು ಏನನ್ನ ಬಲವಾಗಿ ಭಾವಿಸ್ತೀವೋ ಅಂತಹ ಒಂದು ಸ್ಥಿತಿ ನಮ್ಮ ಆತ್ಮಕ್ಕೆ ಬರುತ್ತೆ, ಅಂತಹ ಒಂದು ಗತಿ ಅದಕ್ಕೆ ಉಂಟಾಗುತ್ತೆ. ಗತಿ ಅಂದರೆ ದಾರಿ. ನಾವು ಶರೀರ ಬಿಟ್ಟ ಮೇಲೆ ಯಾವ ದಾರಿಯಲ್ಲಿ ಹೋಗ್ತೀವಿ?
ನಮ್ಮ ಭಾವನೆಯ ಮೇಲೆ ಅವಲಂಬಿಸಿರುತ್ತೆ. ಭಗವದ್ಗೀತೆಯಲ್ಲಿ ಹೇಳುವಂಥದ್ದು ಕೂಡ ಇದೆ ಮಾತನ್ನು. ಆಲೋಚನೆ ಅಥವಾ ಭಾವನೆಗೆ ಬಹಳ ಬಲ ಇದೆ, ಬಹಳ ಶಕ್ತಿ ಇದೆ. ದ ಪವರ್ ಆಫ್ ಥಾಟ್ ಅಂತೇಳಿ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ. ಹಾಗಾಗಿ ಎಚ್ಚರಿಕೆಯಿಂದ ಇರಿ, ನಿಮ್ಮ ಮನಸ್ಸಿನಲ್ಲಿ ಬರುವಂಥ ಭಾವನೆಗಳ ಬಗ್ಗೆ ಎಚ್ಚರಿಕೆ ಇರಲಿ. ಯಾಕೆಂದರೆ ಆ ಭಾವನೆಗಳೇ ನಿಮ್ಮ ಮುಂದಿನ ಜನ್ಮಕ್ಕೆ ಕಾರಣ ಆಗತ್ತೆ. ಸದ್ಗತಿಗೂ ಅದೇ ಕಾರಣ ಆಗುತ್ತೆ ಭಾವನೆಗಳು, ದುರ್ಗತಿಗೂ ಭಾವನೆಗಳೇ ಕಾರಣ. ಇಲ್ಲಿ ಜಟಾಯುಗೆ ಸಾಕು ರಾಮನ ದರ್ಶನವೇ ಆಗಿದೆ. ಅದರಲ್ಲೂ ವಿಶೇಷವಾಗಿ ಶ್ರೀರಾಮ ವಿಷ್ಣುವಿನ ರೂಪವೇ ಅಂತ ತಿಳಿದು ಆ ವಿಷ್ಣುವನ್ನ ಭಾವಿಸಿದ್ರಿಂದ ಆ ವಿಷ್ಣುವಿನ ಸಾರೂಪ್ಯವನ್ನೇ ಪಡ್ಕೊಂಡು ಮುಕ್ತಿಯನ್ನ ಪಡ್ಕೊಂಡಿದೆ. ಈಗ ಜಟಾಯು ಅಂದರೆ ಜಟಾಯು ಅನ್ನುವಂಥ ಹೆಸರು, ಜಟಾಯುವಿನ ಪಕ್ಷಿ ಶರೀರ ಅದು ಈಗ ಅಂತ್ಯ ಆಗಿದೆ. ಯಾಕೆಂದರೆ ಶರೀರ ಭಸ್ಮ ಆಗಿದೆ, ಹುಟ್ಟೋಗಿದೆ, ಆ ಹೆಸರು ಇಲ್ಲ. ಆ ಜಟಾಯುವಿನ ರೂಪದಲ್ಲಿದ್ದಂತಹ ಆತ್ಮ ಏನಿತ್ತು, ಜೀವಾತ್ಮ, ಆ ಜೀವಾತ್ಮ ಇಲ್ಲಿ ಅರ್ಥ ಆಗಲಿ ಅಂತ ಜಟಾಯು ವಾಚ ಅಂತಾನೆ ಹೇಳಿದೆ. ಆ ಜಟಾಯುವಿನ ಆತ್ಮ ಪರಮಾತ್ಮನನ್ನ ಸ್ತುತಿ ಮಾಡಿತ್ತು, ಜಟಾಯುವಿನ ಸ್ತುತಿ ಅಂತಾನೆ ತಿಳಿಸಿದೆ. ಈ ಸ್ತೋತ್ರದ ಮಹಿಮೆಯನ್ನು ನಾವು ಈ ಸರ್ಗದಲ್ಲಿ ಕಾಣ್ತೀವಿ. ಯಾರು ಈ ಜಟಾಯು ಶ್ರೀರಾಮನನ್ನ ಸ್ತುತಿ ಮಾಡಿದ್ದು, ಈ ಸ್ತೋತ್ರಗಳನ್ನ ನಿತ್ಯವೂ ಪಠಣೆ ಮಾಡ್ತಾ ಮನನ ಮಾಡ್ತಾರೋ, ಅರ್ಥ ಮಾಡ್ಕೊಳ್ತಾರೋ, ಅವರಿಗೂ ಕೂಡ ಸಾರೂಪ್ಯ ಮುಕ್ತಿ ಪ್ರಾಪ್ತವಾಗುತ್ತೆ. ಪರಮಾತ್ಮನ ಸಾರೂಪ್ಯವೇ ಪ್ರಾಪ್ತವಾಗುತ್ತೆ. ಶರೀರ ಬಿಟ್ಟ ಮೇಲೆ ಭಗವಂತನನ್ನೇ ಅವರು ಹೋಗಿ ಸೇರ್ತಾನೆ. ಜಟಾಯು ವಾಚ, ಜಟಾಯು ಹೇಳ್ತಾ ಇದ್ದಾನೆ, ಲೆಕ್ಕವಿಲ್ಲದಷ್ಟು ಕಲ್ಯಾಣ ಗುಣಗಳನ್ನು ಉಳ್ಳ ಅಗೋಚರನು ಆಯನು ಎಲ್ಲ ಪ್ರಪಂಚದ ಇರುವಿಕೆ ನಾಶಗಳಿಗೆ ಕಾರಣನಾದ ಪರಮ ಶಾಂತ ಸ್ವರೂಪನೂ ಪರಾತ್ಮನೂ ಆಗಿರುವ ಶ್ರೀರಾಮಚಂದ್ರನನ್ನು ನಾನು ಯಾವಾಗಲೂ ಸ್ಮರಿಸುತ್ತೇನೆ. ಇದು ಮೊದಲನೇ ವಾಕ್ಯ. ನಮಸ್ಕರಿಸುತ್ತೇನೆ, ಮೊದಲು ನಮಸ್ಕಾರವನ್ನು ಮಾಡುವಂತಹ ಶ್ಲೋಕ ಇದು ಮೊದಲನೇದಾಗಿ. ಹೇಗೆ ಅನಂತ ಕಲ್ಯಾಣ ಗುಣ ಸಂಪನ್ನ, ಕಲ್ಯಾಣ ಗುಣಗಳು ಅಂದರೆ ಆತ್ಮ ಕಲ್ಯಾಣವನ್ನು ಮಾಡುವಂತಹ ಗುಣಗಳು, ಅಂತಹ ಗುಣಗಳು ಶ್ರೀರಾಮನಲ್ಲಿ ಅಸಂಖ್ಯಾತವಾಗಿದೆ. ಹಾಗೆ ಶ್ರೀರಾಮ ಈ ಪ್ರಪಂಚದ ಆದಿ ಅಂತ್ಯ ಮಧ್ಯ ಇವೆಲ್ಲಕ್ಕೂ ಕಾರಣನು, ಅಗೋಚರನು, ಶಾಸ್ತ್ರಗಳಿಗೆ ಕೂಡ ನಿಲ್ಕೋದಿಲ್ಲ. ಹೀಗೆ ಪರಮಾತ್ಮ ಅಂದರೆ ಹೀಗೇನೆ ಅಥವಾ ಇಷ್ಟೇನೆ ಅಂತ ಹೇಳಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಅಗೋಚರ ಅಂತ ಇದೆ. ಗೋಚರ ಅಂದರೆ, ಗೋ ಅಂದರೆ ಸಂಸ್ಕೃತದಲ್ಲಿ ಇಂದ್ರಿಯಗಳು ಅಂತ, ಇಂದ್ರಿಯಗಳಿಗೆ ಕೂಡ ಗೋ ಅಂತ ಅರ್ಥ ಇದೆ. ಗೋಚರ ಅಂದರೆ ಇಂದ್ರಿಯಗಳಿಗೆ ನಿಲುಕುವಂಥದ್ದು, ಕಣ್ಣಿಗೆ ಕಾಣುವಂಥದ್ದು, ಕಿವಿಯಿಂದ ಕೇಳಲ್ಪಡೋದು, ಕೈಗಳಿಗೆ ಸ್ಪರ್ಶಕ್ಕೆ ಸಿಗುವಂಥದ್ದು, ಹಿಡಿತಕ್ಕೆ ಸಿಗುವಂಥದ್ದು, ಈ ರೀತಿಯದನ್ನ ಗೋಚರ ಅಂತ ಕರೀತೀವಿ. ಅಗೋಚರ ಅಂದರೆ ಕಣ್ಣಿಗೆ ಕಾಣದೇ ಇರುವಂಥದ್ದು, ಈ ಚರ್ಮಚಕ್ಷುಗಳಿಗೆ ಕಾಣದೇ ಇರುವಂಥದ್ದು, ಕಿವಿಯಿಂದ ಕೇಳಕ್ಕಾಗದೇ ಇರುವಂತಹ ಅಸ್ತಿತ್ವ ಅದು. ಹಾಗೆ ಇಂದ್ರಿಯಗಳ ಅನುಭವಕ್ಕೆ ನಿಲುಕದೇ ಇರುವಂತಹ ಇಂದ್ರಿಯಾತೀತವಾಗಿರುವಂಥದ್ದು, ಅಂತಹ ಪರಮಾತ್ಮ ಪರಮ ಶಾಂತ ಸ್ವರೂಪನು ಶ್ರೀರಾಮ. ಪರಮ ಶಾಂತ ಸ್ವರೂಪ
ಮಹಾವಿಷ್ಣು ಅಂದ್ರೇನೆ ಶಾಂತಾಕಾರಂ ಭುಜಗಶಯನಂ ಅಂತಾನೆ ಶುರು ಆಗುತ್ತೆ. ಶಾಂತ ಸ್ವರೂಪ ಅಂತಹ ಶ್ರೀರಾಮಚಂದ್ರನನ್ನು ನಾನು ನಮಸ್ಕರಿಸ್ತೀನಿ ಅಂತ ಹೇಳಿದೆ. ಉಪರಮ ಪರಮಂ ಪರಾತ್ಮಭೂತಂ. ಆಮೇಲೆ ಮುಂದಿನದಾಗಿ ನಿರತಿಶಯ ಸುಖ ಸ್ವರೂಪನು ಲಕ್ಷ್ಮೀ ಕಟಾಕ್ಷ ಸಂಪನ್ನನು ದೇವೇಂದ್ರ ಬ್ರಹ್ಮಾದಿಗಳಿಂದ ಕೂಡ ಸ್ತುತಿಸಲ್ಪಡುವವನು, ದೇವತೆಗಳ ದುಃಖವನ್ನು ನಾಶಗೊಳಿಸುವವನು, ಪುರುಷ ಶ್ರೇಷ್ಠನು, ಉತ್ತಮವಾದ ಧನುರ್ಬಾಣಗಳನ್ನು ಕೈಯಲ್ಲಿ ಹಿಡಿದಿರುವವನು ಆದ ವರಪ್ರದನಾದ ಶ್ರೀರಾಮನನ್ನು ನಾನು ನಮಸ್ಕರಿಸುತ್ತೇನೆ. ಪರಮಾತ್ಮ ಎಂತಹ ಸಾಮರ್ಥ್ಯವನ್ನು ಉಳ್ಳವನು ಅನ್ನುವಂಥದ್ದು ಈಗ ಈ ಶ್ಲೋಕದಲ್ಲಿ ಈ ಸಾಲಿನಲ್ಲಿ ನಾವು ನೋಡ್ತಾ ಇರೋದು. ನಿರತಿಶಯ ಸುಖ ಸ್ವರೂಪ ಅಂತ ಅಂದ್ರೆ ಎಂತಹ ಸುಖ ಅದು ಅಂದ್ರೆ ವರ್ಣನೆ ಮಾಡೋಕ್ಕಾಗದೇ ಇರುವಂತಹ, ಅಂತ್ಯವೇ ಇಲ್ಲದಿರುವಂತಹ ಅನಂತ ಸುಖ ಸ್ವರೂಪ ಪರಮಾತ್ಮ. ಈ ಇಂದ್ರಿಯಗಳ ಸುಖ, ಮನಸ್ಸು ಬುದ್ಧಿಗೆ ನಿಲುಕುವಂತಹ ಸುಖ ಏನಿದೆಯೋ ಅದು ಅನಿತ್ಯ, ಸ್ವಲ್ಪ ಕಾಲ ಇದ್ದು ಆಮೇಲೆ ಇದಂತ ಆಗ್ಬಿಡುತ್ತೆ. ಆದರೆ ಪರಮಾತ್ಮನ ಸ್ವರೂಪ ಶಾಶ್ವತವಾದ ಸುಖ ಸ್ವರೂಪ. ಹಾಗೆ ಪರಮಾತ್ಮನ ಅನುಗ್ರಹ ದೇವೇಂದ್ರ ಬ್ರಹ್ಮಾದಿಗಳ ಶೋಕವನ್ನು ಕೂಡ ನಿವಾರಣೆ ಮಾಡುವಂತಹ ಸಾಮರ್ಥ್ಯ ಪರಮಾತ್ಮನದು. ಪುರುಷ ಶ್ರೇಷ್ಠನು, ಇಲ್ಲಿ ಪುರುಷ ಅಂದ್ರೆ ಆತ್ಮ ಅಂತ ತಿಳಿದು, ಪುರದಲ್ಲಿ ವಾಸ ಮಾಡ್ತಾ ಈ ನವದ್ವಾರ ಪುರಗಳಲ್ಲಿ ಪುರ ವಾಸ ಮಾಡ್ತಾ ಆ ದೇಹವನ್ನ ಆಳ್ತಾ ಇರೋದು, ದೇಹಕ್ಕೆ ಒಡೆಯನಾಗಿ ದೇಹವನ್ನು ಆಳ್ತಾ ಇರೋನನ್ನ ಪುರುಷ ಅಂತ ಕರೆಯುತ್ತೆ. ಕನ್ನಡದಲ್ಲಿ ಕೊಟ್ಟಿರುವಂತ ಅರ್ಥ ಅಲ್ಲ ಇದು, ಪುರದಲ್ಲಿ ನೆಲೆಸಿ ಪುರವನ್ನ ಆಳ್ತಾ ಇರೋನು. ಹಾಗಾಗಿ ಎಲ್ಲರೂ ಎಲ್ಲ ಆತ್ಮರು ಕೂಡ ಪುರುಷವೇ, ಅಲ್ಲಿ ಸ್ತ್ರೀ ಅಂತ ಇಲ್ಲ. ಆತ್ಮ ಅನ್ನುವಂಥದ್ದು ಪುರುಷ ಅನ್ನುವಂಥ ಅರ್ಥ ಹೇಳುತ್ತೆ. ಅದರಲ್ಲಿ ಪುರುಷ ಶ್ರೇಷ್ಠನು ಅಂತ ಶ್ರೀರಾಮಚಂದ್ರನಿಗೆ ಯಾಕೆ ಹೇಳಿದೆ? ಪುರುಷೋತ್ತಮ ಅಂತ ಶಾಸ್ತ್ರಗಳಲ್ಲಿ ನಾವು ನೋಡ್ತೀವಿ, ಉತ್ತಮ ಪುರುಷನು, ಕ್ಷರ ಪುರುಷ ಅಕ್ಷರ ಪುರುಷ ಇವರಿಬ್ಬರಿಗಿಂತ ಉತ್ತಮನಾದವನನ್ನ ಉತ್ತಮ ಪುರುಷ ಅಥವಾ ಪುರುಷೋತ್ತಮ ಅಂತ ಕರೀತಾರೆ. ಅಂತಹ ಪುರುಷೋತ್ತಮನು ಶ್ರೀರಾಮನು. ವರಪ್ರದನು, ವರವನ್ನು ನೀಡುವವನು ಅಂತಹ ರಾಮನನ್ನು ನಾನು ನಮಸ್ಕರಿಸುತ್ತೇನೆ. ತ್ರೈಲೋಕ್ಯ ಮೋಹನ ರೂಪ ಉಳ್ಳವನಾದ, ಸ್ತುತಿಗೆ ಅರ್ಹನಾದ, ನೂರು ಸೂರ್ಯನಿಗೆ ಸಮಾನವಾದ ಪ್ರಕಾಶವುಳ್ಳ, ಇಷ್ಟಾರ್ಥಗಳನ್ನು ಅನುಗ್ರಹಿಸುವಂತಹ, ಶರಣಾಗತರಿಗೆ ಗತಿಯಾದ, ಭಕ್ತಿ ಉಳ್ಳವರ ಹೃದಯದಲ್ಲಿ ನೆಲೆಸಿರುವ ರಘುನಂದನನ್ನು ನಾನು ಶರಣು ಹೊಂದಿರುವೆನು. ಶರಣಾಗತೋಹಂ. ಎಂಥ ಶ್ರೀರಾಮಚಂದ್ರ, ನಾನು ಶರಣಾಗತನಾಗಿರುವಂಥ ಶ್ರೀರಾಮಚಂದ್ರ ತ್ರೈಲೋಕ್ಯವನ್ನು ಮೋಹಗೊಳಿಸುವಂತಹ ರೂಪವುಳ್ಳವನು. ಮೋಹ ಅಂದ್ರೆ ಮುಹ್ಯತೆ ಅಂತ, ತನ್ನನ್ನು ತಾನೇ ಮರ್ತೋಗೋ ಹಾಗೆ ಮಾಡುವಂಥದ್ದೇ ಮೋಹ. ಆಕರ್ಷಣೆ ಅಂತಾನೂ ಅರ್ಥ ಇದೆ. ಈ ಮೋಹದ ಒಂದು ಏನು ಅಂದ್ರೆ, ಯಾರು ಮೋಹಕ್ಕೆ ಒಳಗಾಗ್ತಾರೋ, ಪ್ರಕೃತಿಯನ್ನ ನೋಡಿ ಮೋಹಗೊಳ್ಬೋದು,
ಅಥವಾ ಯಾವುದೇ ಒಂದು ವ್ಯಕ್ತಿ ಮತ್ತಿನ್ಯಾವುದೋ ಒಂದು ವಿಶೇಷವಾದ ನಾಮರೂಪಗಳು, ಆಕಾರಗಳು, ವ್ಯಕ್ತಿಗಳನ್ನು ನೋಡಿದಾಗ ಮನಸ್ಸು ಮೋಹಗೊಳ್ಳುತ್ತಂತೆ. ಹೀಗೆ ಮೋಹಗೊಂಡಾಗ ಏನಾಗುತ್ತೆ, ತನ್ನನ್ನ ತಾನೇ ಮರ್ತೋಗುತ್ತದೆ. ನಾವೀಗ ಜಗತ್ತಿನಲ್ಲಿ ಮೋಹಿತರಾದಾಗ ಅದರ ಪರಿಣಾಮ ಏನಾಗುತ್ತೆ ಅಂದರೆ ನಮ್ಮನ್ನ ನಾವೇ ಮರ್ತೋಗ್ತೀವಿ. ಇದು ಆ ಮೋಹದ ಒಂದು ಪ್ರಭಾವ. ಅಂಥದ್ರಲ್ಲಿ ಶ್ರೀರಾಮನ ಮನಮೋಹಕ ರೂಪ ಎಂಥದ್ದು ಅಂದರೆ, ಮೂರು ಲೋಕಗಳಲ್ಲಿರುವಂಥ ಎಲ್ಲ ಜೀವರಾಶಿಗಳು ಕೂಡ ತಮ್ಮನ್ನು ತಾವು ಮರ್ತೋಗುತ್ತಂತೆ ಶ್ರೀರಾಮನನ್ನು ನೋಡಿದಾಗ. ಅಂತಹ ಮೋಹನಾಕಾರ ಅಂತ ಶತಸೂರ್ಯ ಭಾ ಸಮ ಅಂದರೆ ಬೆಳಕಿಗೆ, ಶತಸೂರ್ಯರ ಬೆಳಕಿಗೆ ಸಮನಾದ ತೇಜಸ್ಸನ್ನು ಉಳ್ಳವನು. ಅಂತಹ ಪ್ರಕಾಶವುಳ್ಳ ಶ್ರೀರಾಮಚಂದ್ರ ಭಕ್ತರ ಹೃದಯದಲ್ಲಿ ನೆಲೆಸಿದಾನಂತೆ. ವೈಕುಂಠದಲ್ಲಿ ನೆಲೆಸಿದ್ದಾನೆ ಅನ್ನುವಂಥದ್ದು ಇದೆ, ಆದರೆ ಇಲ್ಲಿ ಹೇಳ್ತಾ ಇರೋದು ಭಕ್ತರ ಹೃದಯದಲ್ಲಿ ಇರ್ತಾನಂತೆ ಇಂತಹ ಶ್ರೀರಾಮ. ಇನ್ನು ಈ ಭಕ್ತರು ಎಂತಹ ಭಾಗ್ಯವಂತರಾಗಿರ್ಬೋದು. ಅದಕ್ಕೆ ಪುರಂದರದಾಸ ಹೇಳ, ಇದು ಭಾಗ್ಯವಯ್ಯ, ಇದು ಭಾಗ್ಯವಯ್ಯ, ಪದ್ಮನಾಭನ ಪಾದ ಭಜನೆ ಸುಖವಯ್ಯ. ನಿಜವಾಗಿ ಭಾಗ್ಯ ಅಂದರೆ ಭಕ್ತರದೇ, ಭಗವಂತನ ಭಕ್ತರದೇ ಭಾಗ್ಯ, ಬೇರೆಯವರು ಯಾರು ಭಾಗ್ಯವಂತರಲ್ಲ ಅಂತ ಅರ್ಥ. ಸುಖ ಅಂದರೆ ಭಗವಂತನ ಭಜನೆಯೇ ಸುಖ. ಭಜನೆ ಅಂದರೆ ಭಗವಂತನ ಸ್ಮರಣೆ, ಭಗವಂತನಲ್ಲಿ ಒಂದಾಗಿರುವಂತಹ ಮನಸ್ಸೇನಿದೆಯೋ ಆ ಮನಸ್ಸೇ ನಿಜವಾಗಿ ಸುಖವಾಗಿರೋದು. ಇನ್ಯಾರು ಸುಖವಾಗಿರಕ್ಕೆ ಸಾಧ್ಯ ಇಲ್ಲ ಅಂತ ಅರ್ಥ ಇಲ್ಲಿ. ಹಾಗಾಗಿ ಅಂತಹ ಭಕ್ತಿ ಉಳ್ಳವರ ಹೃದಯದಲ್ಲಿ ನೆಲೆಸಿರುವ ರಘುನಂದನನ್ನು ನಾನು ಶರಣಾಗತನಾಗಿದ್ದೀನಿ. ಮುಂದಿನ ಸಾಲುಗಳಲ್ಲಿ ಭವಮುಖ ದೈವತ ದೈವತಂ ದಯಾಳುಂ, ಭವ ವಿಪಿನ ದವಾಗ್ನಿ ನಾಮಧೇಯಂ. ಭವ ಭವ ಅಂದರೆ ಸಂಸಾರ ಅಂತ. ಸಂಸಾರ ಅಂದರೆ ಕನ್ನಡದಲ್ಲಿ ಹೇಳೋ ಹಾಗೆ ಮದುವೆ ಮಾಡ್ಕೊಂಡು ಮಾಡುವಂತಹ ಗೃಹಸ್ಥಾಶ್ರಮ ಅಂತ ಅರ್ಥ ಅಲ್ಲ ಅದು. ಸಂಸಾರ ಅಂದರೆ ಸಂಸರತಿ ಇತಿ ಸಂಸಾರ, ಸುತ್ತೋದು ಅಂತ, ಜನನ ಮರಣಗಳ ಅದರಲ್ಲಿ ಆಕರ್ಷಿತನಾಗಿ ಅಥವಾ ಜನನ ಮರಣಗಳ ಚಕ್ರದಲ್ಲೇ ಸಿಕ್ಕಾಕ್ಕೊಂಡು ಹುಟ್ಟೋದು, ಜೀವನ ಮಾಡೋದು, ಸಾಯೋದು, ಹೀಗೇ ಸುತ್ತಾ ಇರುತ್ತಲ್ಲ ಜೀವ, ಆ ಸುತ್ತುವಿಕೆಯನ್ನು ಸಂಸಾರ ಅಂತ ಕರೆದಿದೆ. ಯಾರು ಈ ಜನನ ಮರಣಗಳ ಚಕ್ರದಲ್ಲಿದ್ದಾರೋ ಅವರು ಸಂಸಾರಿಗಳು. ಅಂದರೆ ಹುಟ್ತಾ ಇದ್ದಾರೆ, ಸಾಯ್ತಾ ಇದ್ದಾರೆ, ಹುಟ್ತಾ ಇದ್ದಾರೆ, ಸಾಯ್ತಾ ಇದ್ದಾರೆ, ಅವರು ಸಂಸಾರಿಗಳು. ಅದನ್ನೇ ಭವ ಅಂತ ಕರೆಯುತ್ತೆ. ಈ ಭವಕ್ಕೆ ವೈರಿಯಂತೆ ಪರಮಾತ್ಮ. ಅಂದರೆ ಜನನ ಮರಣಗಳ ಈ ಅಜ್ಞಾನದ ಕಾರ್ಯ ಏನಿದೆಯೋ, ಜನನ ಮರಣಗಳಲ್ಲೇ ಸುತ್ತಾ ಇರುವಂತಹ ಸಂಸಾರದ ಕಾರ್ಯ, ಸಂಸಾರ ವೈರಿಣ ಅಂತ ಕೃಷ್ಣನ ಸ್ತುತಿಯಲ್ಲಿ ಕೂಡ ನಾವು ಗಮನಿಸ್ತೀವಿ. ಇಂತಹ ಭವವೈರಿಯಾಗಿರುವಂತಹ ಪರಮಾತ್ಮ ಈ ಭವಕ್ಕೆ ದವಾಗ್ನಿ ಕಾಡ್ಗಿಚ್ಚಿನಂತೆ ಇದ್ದಾನಂತೆ. ಅಂದರೆ ಪರಮಾತ್ಮನ ಸಾಮರ್ಥ್ಯ ಈ ಸಂಸಾರವನ್ನು ನಾಶ ಮಾಡಿಬಿಡುತ್ತೆ, ಸಂಸಾರವನ್ನು ಕಾಡಿಗೆ ಹೋದ ಕಾಡ್ಗಿಚ್ಚು ಕಾಡಿನಲ್ಲಿ ಹುಟ್ಕೊಂಡಿರುವಂಥ ಬೆಂಕಿ ಹೇಗೆ ಕಾಡನ್ನೆಲ್ಲ ಸುಟ್ಟಾಕ್ಬಿಡುತ್ತೋ,
ನಮ್ಮ ಹೃದಯದಲ್ಲಿ ಜಾಗೃತವಾಗುವಂತಹ ಜ್ಞಾನ, ಅಧ್ಯಾತ್ಮ ಜ್ಞಾನ ಅನ್ನುವಂಥದ್ದು ಅದು ಭಕ್ತಿಯ ರೂಪವನ್ನು ತಾಳುತ್ತೆ. ಅದೇ ಜ್ಞಾನ ಭಕ್ತಿಯ ರೂಪವನ್ನು ತಾಳುತ್ತೆ. ಇದು ಭವ ಚಕ್ರವನ್ನು ನಿಲ್ಲೋ ಹಾಗೆ ಮಾಡುತ್ತೆ. ಸಂಸಾರ ಅನ್ನುವಂಥದ್ದು ನಿಂತೋಗುತ್ತೆ, ಅಂದರೆ ಚಲಿಸ್ತಾ ಇರುವಂಥದ್ದು ನಿಂತೋಗುತ್ತೆ ಅಂತ. ಜನನದಿಂದ ಮರಣಕ್ಕೆ ಹೋಗೋದು, ಮರಣದಿಂದ ಮತ್ತೆ ಜನನಕ್ಕೆ ಬರೋದು, ಈ ಚಕ್ರದಿಂದ ಆಚೆ ಬರ್ತಾರೆ ಅಂತ ಅರ್ಥ. ಆಮೇಲೆ ಏನಾಗುತ್ತೆ, ಮತ್ತೆ ಈ ಸಂಸಾರ ಚಕ್ರದಲ್ಲಿ ಸಿಕ್ಕಾಕೊಳ್ಳದ ಹಾಗೆ ಆ ಸಂಸಾರ ಚಕ್ರ ಅಥವಾ ಸಂಸಾರ ಅನ್ನುವಂಥ ಕಾಡು ಸುಟ್ಟು ಭಸ್ಮ ಆಗ್ಬಿಡುತ್ತೆ. ಅಂತಹ ಸಾಮರ್ಥ್ಯವನ್ನು ಉಳ್ಳಂತಹ ಶ್ರೀಹರಿ ಶ್ರೀರಾಮ, ಅವನು ಈ ಸಂಸಾರಕ್ಕೆ ವೈರಿಯಾಗಿದ್ದಾನೆ. ಹೀಗಾಗಿ ಯಾರು ಸಂಸಾರದಲ್ಲಿ ಆಸಕ್ತರಾಗಿದ್ದಾರೋ, ಹುಟ್ಟೋದು, ಜೀವನ ಮಾಡೋದು, ಸಾಯೋದು, ಇಷ್ಟೇ ಅವ್ರ ಚಿಂತೆ. ಜೀವನ ಹೇಗೆ ಮಾಡಬೇಕು, ಜೀವನದಲ್ಲಿ ಅನುಕೂಲ ಮಾಡ್ಕೊಳ್ಳೋಕೆ ಏನೇ ಎಲ್ಲ ಮಾಡಬೇಕು, ಇದನ್ನೇ ಯೋಚನೆ ಮಾಡ್ತಾ ಇರ್ತಾರಲ್ಲ ಅವರು ಸಂಸಾರಿಗಳು. ಅವರಿಗೆ ಕಷ್ಟಗಳೇ ಉಂಟಾಗ್ತಾ ಇರುತ್ತೆ. ಬಹಳಷ್ಟು ಜನ ಹೇಳ್ತಾರೆ, ಒಂದು ಪ್ರಶ್ನೆ ಇರುತ್ತವರು, ಭಗವಂತ ಕರುಣಾಮಯಿ, ದಯಾಸಾಗರ, ಆನಂದಮಯಿ ಅಂತೆಲ್ಲ ಹೇಳ್ತಾರಲ್ಲ, ಆನಂದ ಸ್ವರೂಪ ಅಂತ, ಇಷ್ಟು ಕಷ್ಟಕರವಾದ ದುಃಖಕರವಾದ ಜಗತ್ತನ್ನು ಯಾಕೆ ಸೃಷ್ಟಿ ಮಾಡ್ದ? ಅದಕ್ಕೆ ಮಹಾತ್ಮರು ಹೇಳುವಂಥದ್ದು, ಶಾಸ್ತ್ರಗಳಲ್ಲಿ ತಿಳಿಸಿರುವಂಥದ್ದು, ಪರಮಾತ್ಮ ಏನು ದುಃಖವನ್ನು ಸೃಷ್ಟಿ ಮಾಡಿಲ್ಲ. ದುಃಖ ಅನ್ನುವಂಥದ್ದು ಜೀವಾತ್ಮಕ್ಕೆ ಸಂಬಂಧಪಟ್ಟಿದ್ದು, ಅದು ಮೋಹಕ್ಕೆ ಒಳಗಾಗಿ ದುಃಖವನ್ನು ತನ್ನಲ್ಲೇ ಉತ್ಪತ್ತಿ ಮಾಡಿಕೊಂಡು ಅದನ್ನು ಅನುಭವಿಸ್ತಾ ಇದೆ. ಹಾಗಾಗಿ ಅವರವರ ದುಃಖಕ್ಕೆ ಅವರೇ ಕಾರಣನೇ ಹೊರತು ಪರಮಾತ್ಮ ಅಲ್ಲ. ಇನ್ನು ಪರಮಾತ್ಮನ ಈ ಸಂಸಾರದಿಂದ ಬಿಡುಗಡೆ ಆಗೋದಕ್ಕೆ ಏನು ಬೇಕೋ ಆ ಸಂಸಾರವನ್ನು ನಾಶ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾನೆ. ಹಾಗಾಗಿ ಇಲ್ಲಿ ಸಂಸಾರಕ್ಕೆ ಕಾಡ್ಗಿಚ್ಚಿನಂತೆ ಇರುವವನು, ಈ ಕಾರಣಕ್ಕೆ ಸಂಸಾರದಲ್ಲಿ ಆಸಕ್ತರಾಗಿರೋರಿಗೆ ತಾಪ ಅನ್ನುವಂಥದ್ದು, ದುಃಖ ಅನ್ನುವಂಥದ್ದು ಇದ್ದೇ ಇರುತ್ತೆ. ಅದು ಭಯದ ರೂಪದಲ್ಲಾಗ್ಬೋದು, ನೋವಿನ ರೂಪದಲ್ಲಾಗ್ಬೋದು. ಯಾವುದೋ ಒಂದು ವಿಧವಾದ ಕಷ್ಟಗಳು ಬರ್ತಾನೆ ಇರುತ್ತೆ, ಯಾಕೆಂದ್ರೆ ಆ ಸಂಸಾರವನ್ನು ನಾಶ ಮಾಡೋದಕ್ಕೆ ಪರಮಾತ್ಮ ಈ ಥರ ವ್ಯವಸ್ಥೆ ಮಾಡಿರೋದು. ಸಂಸಾರದಲ್ಲಿ ಮುಂದುವರಿಲಿ ಅಂತಲ್ಲ. ಹಾಗಾಗಿ ಸಂಸಾರಕ್ಕೆ, ಸಂಸಾರವೆಂಬ ಕಾಡಿಗೆ ಕಾಡ್ಗಿಚ್ಚಿನಂತೆ ಇದ್ದಾನೆ ಪರಮಾತ್ಮ ಅಂತ ಹೇಳಿದೆ. ಈಶ್ವರನೇ ಮೊದಲಾದ ದೇವತೆಗಳಿಗೂ ದೇವತೆಯಾಗಿದ್ದಾನೆ. ಸಾವಿರಾರು ರಾಕ್ಷಸರನ್ನ ನಾಶಗೊಳಿಸಿದವನು, ನೀಲವರ್ಣನಾದ ಶ್ರೀಹರಿಯನ್ನು ನಾನು ಶರಣು ಹೊಂದಿರುವೆನು. ಸದಾಕಾಲವು ಪ್ರಾಪಂಚಿಕ ಚಿಂತನೆಯಲ್ಲೇ ಮುಳುಗಿರುವವರಿಗೆ ದೂರನಾದ, ಸಂಸಾರದಿಂದ ಹಿಮ್ಮೆಟ್ಟಿದ, ಮುನಿಗಳಿಂದ ಸದಾ ಕಾಣಲ್ಪಡುವ, ಸಂಸಾರ ಸಮುದ್ರವನ್ನು ದಾಟಲು ಉತ್ತಮವಾದ ತೆಪ್ಪದಂತಿರುವ ಪಾದಗಳುಳ್ಳ ಮಹಾದೇವ ಹಾಗೂ ಪಾರ್ವತಿಯರ ಮನಸ್ಸಿನಲ್ಲಿ ವಾಸ ಮಾಡುವಂತಹ ಬೆಟ್ಟವನ್ನು ಹಿಡಿದಿಟ್ಟಿರುವ, ಹಿಡಿದು ಎತ್ತಿ ಹಿಡಿದಿರುವ, ಇದು ಕೃಷ್ಣಾವತಾರದ ವಿಚಾರ. ಇದು ಇಷ್ಟಾರ್ಥಗಳನ್ನು ಕೊಡುವನು ಪ್ರಹ್ಲಾದಿ ಇಂದ್ರಾದಿಗಳಿಂದೆಲ್ಲ ಪೂಜಿಸಲ್ಪಟ್ಟವನು. ಇಂತಹ ದೇವಪೂಜ್ಯವಾದ ಪಾದಗಳುಳ್ಳ ರಘುನಾಯಕನನ್ನು ನಾನು ಶರಣು ಹೊಂದಿರುವೆನು. ಜಟಾಯುವಿನ ಸ್ತುತಿ ಇವೆಲ್ಲ
ಹೇಗೆ ಸ್ತುತಿ ಮಾಡ್ತಾ ಇದ್ದಾನೆ ಜಟಾಯು ಅಂದ್ರೆ ಜಟಾಯುವಿನ ಆತ್ಮ. ಸದಾಕಾಲ ಪ್ರಾಪಂಚಿಕ ಚಿಂತನೆಯಲ್ಲಿ ಮುಳುಗಿರ್ತಾರಂತೆ ಸಂಸಾರಿಗಳು. ಅವರು ಸಂಸಾರವನ್ನ ಚಿಂತೆ ಮಾಡ್ತಾ ಇರೋದ್ರಿಂದ ದುಃಖವನ್ನೇ ಹೊಂದುತ್ತಾ ಇರ್ತಾರೆ. ಹಾಗಾಗಿ ಯಾವ ಮನಸ್ಸಿನಲ್ಲಿ ದುಃಖ ಇರುತ್ತೋ ಅಲ್ಲಿ ಅಜ್ಞಾನ ಇದೆ ಅಂತಾನೆ ಅರ್ಥ. ದುಃಖ ಅಂದ್ರೆ ಅದು ಭಯ ಅಥವಾ ಚಿಂತೆ, ಇದನ್ನೆಲ್ಲ ಸೇರಿಸ್ಕೊಂಡು ಹೇಳ್ಬೋದು. ಅಲ್ಲಿ ಪರಮಾತ್ಮನ ಅಭಿವ್ಯಕ್ತತೆ ಆಗೋದಿಲ್ಲ. ಶ್ರೀರಾಮಕೃಷ್ಣರು ಇದ್ರ ಬಗ್ಗೆ ಒಂದು ಮಾತು ಹೇಳ್ತಾರೆ. ಗಂಗಾ ನದಿಗೆ ಹತ್ತಿರ ಆದಂತೆಲ್ಲ ನಮಗೆ ತಂಪಾದ ಗಾಳಿಯ ಅನುಭವ ಆಗುತ್ತೆ. ಆ ಬೀಸುವಂಥ ಗಾಳಿಯಲ್ಲಿ ತಂಪು ಅನುಭವ ನಮಗಾಗುತ್ತೆ. ಹಾಗೆಯೇ ನಾವು ಪರಮಾತ್ಮನ ಸ್ಮರಣೆಯನ್ನು ಹೆಚ್ಚೆಚ್ಚು ಮಾಡಿದಷ್ಟು ಮನಸ್ಸು ಶಾಂತವಾಗುತ್ತೆ, ಮನಸ್ಸಿಗೆ ಹಿತವಾಗಿರುತ್ತೆ. ಅಂದರೆ ಮನಸ್ಸಿನಲ್ಲಿ ಸುಖ ಹೆಚ್ಚಾಗತ್ತೆ ಅಂತ. ನಾವು ಸುಖವಾಗಿರ್ಬೇಕಾದ್ರೆ, ಸುಖವನ್ನು ಹೆಚ್ಚು ಮಾಡ್ಕೋಬೇಕಾದ್ರೆ ಪರಮಾತ್ಮನಿಗೆ ಹತ್ರ ಆಗ್ಬೇಕು. ಇದನ್ನ ಮಹಾತ್ಮರು ಹೇಳ್ತಾ ಇರೋದು, ಇಲ್ಲಿ ಹೇಳ್ತಾ ಇರೋದು ಅದೇನೆ. ಪ್ರಾಪಂಚಿಕ ಚಿಂತನೆ ಅನ್ನುವಂಥದ್ದು ತಾಪ, ತಾಪತ್ರಯ ತಾಪವನ್ನೇ ಉಂಟು ಮಾಡ್ತಾರೆ. ಪರಮಾತ್ಮನ ಚಿಂತನೆ ಸುಖವನ್ನು ಉಂಟು ಮಾಡುತ್ತೆ, ಪ್ರಾಪಂಚಿಕ ಚಿಂತನೆ ದುಃಖವನ್ನು ಉಂಟು ಮಾಡುತ್ತೆ. ಈ ಪ್ರಾಪಂಚಿಕ ಚಿಂತನೆಗಳನ್ನ ಮಾಡ್ತಾ ಇರೋರಿಗೆ ಪರಮಾತ್ಮ ದೂರ. ಪರಮಾತ್ಮನ ಚಿಂತನೆಯನ್ನೇ ಮಾಡ್ತಾ ಇರುವಂಥವ್ರಿಗೆ ಪರಮಾತ್ಮ ಬಹಳ ಹತ್ತಿರನಾಗಿ ಕಾಣಿಸ್ತಾನೆ, ಹತ್ತಿರದಲ್ಲೇ ಇರೋ ಹಾಗೆ ಅವ್ರಿಗೆ ಅನುಭವಕ್ಕೆ ಬರುತ್ತೆ. ಸಂಸಾರದಿಂದ ಹಿಮ್ಮೆಟ್ಟಿದ ಮುನಿಗಳಿಗೆ ಸದಾ ಕಾಣಲ್ಪಡುವವನು, ಪ್ರಾಪಂಚಿಕರಿಗೆ ದೂರವಾಗಿರುವವನು, ಸಂಸಾರ ಅನ್ನೋದು ದುಃಖಮಯ ಅಂತ ಅರ್ಥಕೊಂಡು ಅದರಿಂದ ಬಿಡಿಸ್ಕೊಂಡಿರೋರು ಅಂದರೆ ಅದರಿಂದ ಮುಕ್ತರಾಗಿರೋರು, ಸಾಂಸಾರಿಕ ವಿಷಯ ಚಿಂತನೆಗಳಿಂದ ಮುಕ್ತರಾಗಿರೋರಿಗೆ ಪರಮಾತ್ಮ ಸದಾ ಕಾಣಿಸ್ತಾ ಇರ್ತಾನಂತೆ. ಹಾಗೆ ಪರಮಾತ್ಮನ ಪಾದದ ಸ್ಮರಣೆ, ಪಾದ ಅಂದರೆ ಪರಮಾತ್ಮ ಅಂತಲೇ ತಿಳ್ಕೋಬೇಕಿಲ್ಲಿ. ಪರಮಾತ್ಮನ ಸ್ಮರಣೆ ಹೇಗಿರುತ್ತೆ ಅಂದರೆ ಈ ಭವಸಾಗರವನ್ನು ದಾಟೋದಕ್ಕೆ ಒಂದು ದೋಣಿ ಸಿಕ್ಕ ಹಾಗಿರುತ್ತೆ, ಒಂದು ಉತ್ತಮವಾದ ದೋಣಿ. ಈಗ ನೀರು ದಾಟ್ಕೊಂಡು ಹೋಗ್ಬೇಕು, ಅದಕ್ಕೆ ಒಂದು ದೋಣಿ ಇದ್ರೆ ಎಷ್ಟು ಸುಲಭವಾಗಿ ನಾವು ದಾಟ್ಕೊಂಡು ಹೋಗ್ಬಿಡ್ಬೋದು. ಆ ರೀತಿ ಪರಮಾತ್ಮನ ಸ್ಮರಣೆ ಈ ಭವಸಾಗರವನ್ನು ದಾಟೋದಕ್ಕೆ ಉತ್ತಮವಾದ ಒಂದು ಸಾಧನ. ಹಾಗೆಯೇ ಶ್ರೀರಾಮ ಶಿವಪಾರ್ವತಿಯರ ಮನಸ್ಸಲ್ಲಿ ನೆಲೆಸಿರೋನಂತೆ. ದೇವಶ್ರೇಷ್ಠರಾದ ಇಂದ್ರಾದಿಗಳಿಂದ ಕೂಡ ಪ್ರಹ್ಲಾದ ಮುಂತಾದ ಮಹಾಭಕ್ತರಿಂದ ಪೂಜಿಸಲ್ಪಡುವವನು ಆದ ರಘುನಾಯಕನನ್ನು ನಾನು ಶರಣು ಹೊಂದಿರುವೆನು. ಮತ್ತೆ ಮತ್ತೆ ನಮಗೆ ಈ ಅಧ್ಯಾತ್ಮದಲ್ಲಿ ವೈರಾಗ್ಯದ ವಿಚಾರ, ಜ್ಞಾನದ ವಿಚಾರ, ಮೋಕ್ಷದ ವಿಚಾರ ಪುನರಾವರ್ತನೆ ಆಗ್ತಾ ಇರುತ್ತೆ. ಪ್ರಾಪಂಚಿಕ ಚಿಂತನೆ ಮಾಡೋರು ಭಗವಂತನಿಂದ ದೂರ ಆಗ್ತಾರೆ ಅಥವಾ ಭಗವಂತನನ್ನ ಮರೆತಿರೋದ್ರಿಂದ ಅವರಿಗೆ ಭಗವಂತ ಅಂದ್ರೆ ಎಲ್ಲೋ ದೂರ ಇದ್ದಾನೆ ಅನ್ನೋ ಆಭಾಸ ಅಥವಾ ಆ ಭಾವನೆ ಉಂಟಾಗುತ್ತೆ. ಯಾರು ಭಗವಂತನ ಭಕ್ತರೋ ಅವರಿಗೆ ಸಾಂಸಾರಿಕ ಅಥವಾ ಪ್ರಾಪಂಚಿಕ ವಿಚಾರಗಳಲ್ಲಿ ಆಸಕ್ತಿ ಇರೋದಿಲ್ಲ. ಇಲ್ಲಿ ಸ್ಪಷ್ಟವಾಗಿದೆ ಒಂದು ವಿಚಾರ, ಭಕ್ತರು ಯಾರು, ಭಗವಂತನ ಭಕ್ತರು ಯಾರು ಅಂದ್ರೆ ಪ್ರಾಪಂಚಿಕ ವಿಷಯ ಚಿಂತನೆಗಳಿಂದ ದೂರ ಆಗಿರೋ. ಹಾಗಾಗಿ ಅವರಿಗೆ ದುಃಖ ಇಲ್ಲ, ಭಯ ಇಲ್ಲ, ಏನಿಲ್ಲ. ಇದರಲ್ಲಿ ಯಾರು ಮಗ್ನರಾಗಿದ್ದಾರೋ ಅವರಿಗೆ ಇದೆಲ್ಲ ಇದೆ ಅಂತ ಅರ್ಥ.
ದುಃಖ ಚಿಂತೆ ಭಯ ಇವುಗಳಿಂದ ಅವರು ಕಷ್ಟಪಡ್ತಾ ಇದ್ದಾರೆ. ಹಾಗಾಗಿ ಅವರಿಗೆ ಭಗವಂತ ದೂರ ಅಂತ ಅನಿಸ್ತಾ ಇರುತ್ತೆ. ಪರಮಾತ್ಮ ದೇವಾದಿ ದೇವತೆಗಳಿಂದಲೂ ಕೂಡ ಪೂಜಿಸಲ್ಪಡುವವನು. ಅಂಥವನನ್ನು ನಾನು ಶರಣಾಗತನಾಗಿ ಅವನನ್ನು ಹೊಂದಿದ್ದೀನಿ ಅಂತ ಅರ್ಥ. ಭಕ್ತರ ಲಕ್ಷಣಗಳನ್ನು ತಿಳಿಸುವಂತ ವಿಚಾರಗಳು ಮುಂದಿನ ಶ್ಲೋಕದಲ್ಲಿ ನಾವು ಕಾಣ್ತೀವಿ. ಪರಧನ ಪರದಾರ ವರ್ಜಿತಾನಾಂ, ಯಾರು ಮತ್ತೊಬ್ಬರ ಹಣ, ಪರಸ್ತ್ರೀ ಅಥವಾ ಪರಪುರುಷ ಅಂತಲೂ ಅನ್ವಯಿಸ್ಕೋಬಹುದು, ಇವುಗಳನ್ನು ತ್ಯಾಗ ಮಾಡಿರುವಂತಹ ಸಜ್ಜನರು, ಹಾಗೆ ಮತ್ತೊಬ್ಬರ ಒಳ್ಳೆಯ ಗುಣಗಳನ್ನು ನೋಡಿ ತಾವು ಆನಂದ ಪಡ್ತಾರಂತೆ. ಸಜ್ಜನರು ಮತ್ತೊಬ್ಬರಿಗೆ ಹಿತವನ್ನು ಮಾಡ್ತಾರೆ. ಇಂಥವರಿಂದ, ಇಂತಹ ಸಜ್ಜನರಿಂದ ಅಥವಾ ಸಾಧುಗಳಿಂದ ಸೇವೆಯನ್ನು ಸ್ವೀಕರಿಸುವವನು ಆಗಿರುವಂತಹ ಕಮಲನಯನನಾದ ಶ್ರೀರಾಮನನ್ನು ಸೇವಿಸುತ್ತೇನೆ. ಈ ಸ್ತೋತ್ರಗಳನ್ನು ಯಾಕೆ ನಾವು ಇಷ್ಟು ನಿಧಾನವಾಗಿ ಒಂದೊಂದೇ ವಿಚಾರವನ್ನು ಗಮನಿಸ್ತಾ ಇದ್ದೀವಿ ಅಂದರೆ, ಭಗವಂತನ ಭಕ್ತನ ಲಕ್ಷಣಗಳು, ಆ ಭಕ್ತನಿಗೆ ಇರಬೇಕಾಗಿರುವಂತಹ ಕೆಲವು ವಿಶೇಷವಾದ ಒಂದು ಸ್ವಭಾವ ಅಥವಾ ಅವನ ಯೋಗ್ಯತೆ, ಭಕ್ತರು ಹೇಗಿರ್ತಾರೆ, ಭಕ್ತರನ್ನು ಕಂಡುಹಿಡಿಯೋದು ಹೇಗೆ, ಅಥವಾ ನಮ್ಮಲ್ಲಿ ಭಕ್ತಿ ಎಷ್ಟರ ಮಟ್ಟಿಗಿದೆ ಅಂತೆಲ್ಲ ತಿಳ್ಕೊಳ್ಳೋಕ್ಕೆ ಈ ಸ್ತೋತ್ರಗಳೆಲ್ಲ ಉಪಯೋಗ ಆಗೋ ರೀತಿ ಇರುತ್ತೆ. ಇಲ್ಲಿ ಪರಧನ ಪರಸ್ತ್ರೀ ಮುಂತಾದವುಗಳನ್ನೆಲ್ಲ ತ್ಯಜಿಸಿಬಿಟ್ಟಿರುವಂಥವ್ರು, ಅವ್ರಿಗೆ ಯಾವತ್ತೂ ಕೂಡ ಅದರ ಬಗ್ಗೆ ಆಸಕ್ತಿ ಆಗಲಿ ಆಸೆ ಆಗಲಿ ಬರಲ್ಲ, ಅವರು ಭಗವದ್ ಭಕ್ತರು ಅಂತ ತಿಳ್ಕೊಂಡು, ಆ ರೀತಿ ಏನಾದರೂ ಅವುಗಳಲ್ಲಿ ಆಸಕ್ತಿ ಇದೆ ಅಂದರೆ ಅವರಲ್ಲಿ ಇನ್ನೂ ಭಕ್ತಿ ಆಗಿಲ್ಲ ಅಂತ ಅರ್ಥ. ಹಾಗೆ ಮತ್ತೊಬ್ಬರ ಒಳ್ಳೆಯ ಗುಣಗಳನ್ನು ಕಂಡು ಆನಂದ ಪಡ್ತಾರಂತೆ ಭಕ್ತರು. ಬೇರೆಯವರು ಏನ್ ಮಾಡ್ತಾರೆ ಹಾಗಾದ್ರೆ, ಬೇರೆಯವರು ಅಸೂಯೆ ಪಡ್ತಾರೆ. ಮತ್ತೊಬ್ಬರು ಚೆನ್ನಾಗಿದ್ರೆ, ಮತ್ತೊಬ್ಬರು ತಮಗಿಂತ ಉತ್ತಮರಾಗಿದ್ರೆ, ತಮಗಿಂತ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ರೆ, ತಮ್ಮಲ್ಲಿ ಇಲ್ಲದೇ ಇರುವಂತ ವಿಶೇಷವಾದ ಒಳ್ಳೆ ಗುಣಗಳು ಅವರಲ್ಲಿದ್ರೆ, ಆ ಈ ಸಾಮಾನ್ಯರು ಏನ್ ಮಾಡ್ತಾರೆ ಅಂದ್ರೆ ಅಸೂಯೆ ಪಡ್ತಾರೆ. ಆದರೆ ಭಕ್ತರು ಹಾಗಲ್ಲ, ಆನಂದ ಪಡ್ತಾರಂತೆ. ಬೇರೆಯವ್ರು ಸಂತೋಷವಾಗಿರೋದನ್ನ ನೋಡಿ ಆನಂದ ಪಡುವಂಥವ್ರು ಇವರು ಭಕ್ತರು, ಅದೇ ಇವರು ವಿಶೇಷ. ಅಷ್ಟು ಮಾತ್ರ ಅಲ್ಲ, ಬೇರೆಯವರಿಗೆ ಒಳ್ಳೆಯದನ್ನೇ ಮಾಡಬೇಕು ಅನ್ನೋ ಭಾವನೆ ಇರುತ್ತವ್ರಿಗೆ. ಅಂತಹ ಭಕ್ತರಿಂದ ಸೇವೆಯನ್ನ ಸ್ವೀಕರಿಸುವವರು ಪರಮಾತ್ಮ. ಇದು ಬಹಳ ಮುಖ್ಯವಾದ ವಿಚಾರ, ಅದಕ್ಕೆ ಅದನ್ನು ಅಷ್ಟು ಕೊಟ್ಟು ಹೇಳ್ತಿರೋದು. ಈಗ ನಾವು ಭಗವಂತನ ಸೇವೆಗೆ ಏನೋ ಕೊಟ್ಟಿದ್ದೀವಿ, ದೇವಸ್ಥಾನಕ್ಕೆ ಹೋಗಿ ಏನೋ ಸೇವೆ ಸಲ್ಲಿಸಿದ್ದೀವಿ, ಹಾಗೆ ಭಗವಂತನಿಗೆ ನಾವೇನೋ ಒಂದು ಕಾಣಿಕೆ ಕೊಡ್ತೀವಿ, ವ್ರತವನ್ನು ಮಾಡ್ತೀವಿ ಅಂತೆಲ್ಲ ಭಾವಿಸ್ತಾರೆ. ಆದರೆ ಇವರೇನೋ ಮಾಡಿದ್ದು, ಇವರೇನೋ ಕೊಟ್ಟಿದ್ದೇನೋ ಆಯಿತು, ಅದನ್ನು ಭಗವಂತ ಸ್ವೀಕರಿಸಿದ್ನ ಅಂತ ಪ್ರಶ್ನೆ ಬರುತ್ತೆ. ನಮಸ್ಕಾರವನ್ನು ಸೇರಿಸ್ಕೊಂಡು ನಾನು ನಮಸ್ಕಾರ ಮಾಡಿದೆ ದೇವರಿಗೆ, ನೀ ನಮಸ್ಕಾರ ಮಾಡಿದ್ರು ಆ ನಮಸ್ಕಾರವನ್ನು ಭಗವಂತ ಸ್ವೀಕರಿಸಿದಾನ? ಯಾವಾಗ ಸ್ವೀಕರಿಸ್ತಾನೆ ಅಂದರೆ, ಪರಧನ ಇನ್ನೊಂದು ಮತ್ತೊಂದನ್ನು ಯಾರು ತ್ಯಜಿಸಿಬಿಟ್ಟಿದ್ದಾನೋ ಅವನು ಭಗವಂತನ ಸೇವೆ ಮಾಡಿದ್ರೆ ಅದನ್ನು ಸ್ವೀಕರಿಸ್ತಾನೆ ಭಗವಂತ. ಮತ್ತೊಬ್ಬರ ಒಳ್ಳೆಯ ಗುಣವನ್ನು, ಮತ್ತೊಬ್ಬರು ಮಾಡೋ ಒಳ್ಳೆ ಕೆಲಸವನ್ನು ನೋಡಿ ಸಂತೋಷ ಪಡುವಂಥವ್ರು ಇರ್ತಾರಲ್ಲ, ಅವರಿಂದ ಅಂಥ ಸಜ್ಜನರಿಂದ ಸೇವೆಯನ್ನು ಸ್ವೀಕರಿಸ್ತಾನೆ. ಮತ್ತೊಬ್ಬರಿಗೆ ಹಿತವನ್ನು ಮಾಡಬೇಕು ಅನ್ನುವಂಥ ಭಾವನೆ
ಮತ್ತೊಬ್ಬರಿಗೆ ಹಿತವನ್ನು ಮಾಡುವಂತ ಪ್ರಯತ್ನ ಮಾಡ್ತಾ ಇರೋರನ್ನ ನೋಡಿ ಪರಮಾತ್ಮ ಸಂತುಷ್ಟನಾಗ್ತಾನೆ. ಅವರು ಕೊಡುವಂತ ಅವ್ರು ಮಾಡುವಂತ ಸೇವೆಯನ್ನು ಸ್ವೀಕರಿಸ್ತಾರೆ. ನಾವು ಸೇವೆ ಮಾಡೋದು ದೊಡ್ಡದಲ್ಲ, ನಮ್ಮ ಸೇವೆಯನ್ನು ಭಗವಂತ ಸ್ವೀಕರಿಸೋದು ದೊಡ್ಡದು. ಅಂತಹ ಕಮಲ ನಯನನಾದ ಶ್ರೀರಾಮನನ್ನು ನಾನು ಸೇವಿಸುತ್ತೇನೆ. ಮುಗುಳು ನಗೆಯನ್ನು ಹೊಂದಿರುವಂತಹ ಭಕ್ತರಿಗೆ ಅತಿಸ್ವನಾದ ಸುಲಭ ಅನ್ನುವಂಥದ್ದು ವಿಷ್ಣು ಸಹಸ್ರನಾಮದಲ್ಲಿ ಒಂದು ನಾಮ, ದುರ್ಲಭ ಅನ್ನುವಂಥದ್ದು ಇನ್ನೊಂದು ನಾಮ. ಪರಮಾತ್ಮ ಕೆಲವರಿಗೆ ದುರ್ಲಭ, ಕೆಲವರಿಗೆ ಸುಲಭ, ಎರಡು ಕೂಡ ಭಗವಂತ ನಾಮಗಳೇ. ಇಲ್ಲಿ ಭಕ್ತರಿಗೆ ಅತಿ ಸುಲಭನಾದವನು ಅಂದ್ರೆ ಭಕ್ತರಲ್ಲದವರಿಗೆ ದುರ್ಲಭ ಅಂತ. ಇಂದ್ರ ನೀಲಮಣಿಯಂತೆ ನೀಲವರ್ಣನಾಗಿರುವಂತಹ ಸುಂದರವಾದ ಕಣ್ಣುಗಳುಳ್ಳ ಕಾಂತಿಯುಳ್ಳ ಮಹಾದೇವನಿಗೂ ಗುರುವಾದ ಶ್ರೀರಾಮನನ್ನು ಶರಣು ಹೊಂದಿರುವೆನು. ರಘುಪತಿ ಮೀಶ ಗುರೋರ್ ಗುರುಂ ಪ್ರಪದ್ಯೆ, ಪ್ರಪದ್ಯೆ ಅಂದರೆ ಶರಣಾಗತಿಯನ್ನು ಹೊಂದಿದ್ದೀನಿ ಅಂತ. ಶಿವನಿಗೂ ಕೂಡ ಗುರುವಂತೆ ಶ್ರೀರಾಮ ಅಂದರೆ ಶ್ರೀಮನ್ ನಾರಾಯಣ ಪರಮಾತ್ಮ, ಅಂತಹ ಶ್ರೀರಾಮನಲ್ಲಿ ನಾನು ಶರಣಾಗತನಾಗಿದ್ದೀನಿ ಅಂತ ಜಟಾಯು ಸ್ತುತಿ ಮಾಡ್ತಾ ಇರುವಂಥದ್ದು. ಸೊ ಈ ಅಧ್ಯಾಯದಲ್ಲಿ ಈ ಅರಣ್ಯಕಾಂಡದ ಎಂಟನೇ ಸರ್ಗದಲ್ಲಿ ಶ್ರೀರಾಮನ ನರಲೀಲೆ, ಪರಮಾತ್ಮನಾಗಿದ್ದರು ಮಾನವನಂತೆ ನಟನೆ ಮಾಡಿದ್ದು. ಆ ಸಮಯದಲ್ಲಿ ಜಟಾಯುವಿನ ಬಳಿಗೆ ಹೋಗಿ ಜಟಾಯುವಿನ ಸ್ಪರ್ಶ ಮಾಡಿ ಜಟಾಯುವಿಗೆ ಸದ್ಗತಿಯನ್ನು ಕರುಣಿಸಿದ್ದು, ಜಟಾಯು ಆ ಶರೀರದಿಂದ ಮುಕ್ತನಾದ ಮೇಲೆ ಜಟಾಯುವಿನ ಆತ್ಮ ಅದು ಪರಮಾತ್ಮನನ್ನು ಶ್ರೀರಾಮನನ್ನು ಸ್ತುತಿ ಮಾಡ್ತಾ ಇರುವಂಥದ್ದು, ಇದು ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಇದರಲ್ಲಿ ಇನ್ನೂ ಕೆಲವು ಶ್ಲೋಕಗಳಿದೆ, ಒಂದೆರಡು ಶ್ಲೋಕ. ಅದರಲ್ಲಿ ಜಟಾಯುವಿನ ಸ್ತುತಿ ಇನ್ನು ಬಹಳಷ್ಟು ಉತ್ತಮವಾದ ವಿಚಾರಗಳನ್ನು ಅದು ಹೊಂದಿದೆ. ಹಾಗಾಗಿ ನಾವು ಈ ಪ್ರವಚನದಲ್ಲಿ ಇಲ್ಲಿಗೆ ನಿಲ್ಲಿಸಿರೋಣ. ಮುಂದಿನ ಪ್ರವಚನದಲ್ಲಿ ಜಟಾಯುವಿನ ಸ್ತುತಿ ಉಳಿದ ಸ್ತುತಿ ಸ್ತೋತ್ರಗಳಲ್ಲಿರುವಂಥ ವಿಚಾರಗಳು ಮುಂದುವರಿಯುತ್ತೆ. ಅದಾದ ಮೇಲೆ ಮುಂದಿನ 9ನೇ ಸರ್ಗದಲ್ಲಿ ರಾಮ ಮತ್ತೆ ತನ್ನ ಮಾನವ ಲೀಲೆ ಅಥವಾ ನರಲೀಲೆಯಂತೆ ಜಟಾಯುವಿನ ನಂತರ ಮುಂದೆ ಕಾಡಿನಲ್ಲಿ ಮುಂದುವರೆದು ಎಲ್ಲಿಗೆ ಹೋದ, ಏನಾಯಿತು, ಆ ವಿಚಾರಗಳೆಲ್ಲ ಕೂಡ ಈ 9ನೇ ಸರ್ಗದಲ್ಲಿ ಮುಂದುವರಿಯುತ್ತೆ. ನಾವು ಮುನ್ನ ಪ್ರವಚನದಲ್ಲಿ ಇದನ್ನ ಮುಂದುವರಿಸೋಣ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು.